ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಹೊಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ದಶಾಭುಕ್ತಿಗಳ ಬಗ್ಗೆ ಮಾತಾಡಿದ್ದೆ ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೇನೆ ಅದರ ಜೊತೆಗೆ ಹೆಸರಿನ ಬಗ್ಗೆ ಕೂಡ ಮಾತಾಡಿದೆ ಇವತ್ತು ವಿಶೇಷವಾಗಿ ನಾವು ವಾಸ್ತು ಬಗ್ಗೆ ಕೂಡ ಸ್ವಲ್ಪ ಮಾತಾಡಿಗೆ ಪ್ರಯತ್ನ ಮಾಡೋಣ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಚಾನಲನ್ನು ಚೇಂಜ್ ಮಾಡದೆ ಕಾರ್ಯಕ್ರಮವನ್ನು ನೋಡ್ತಾ ಹೋಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ರೈಟ್ ತಾನೆ ಅದೇ ರೀತಿ ಯಾರೆಲ್ಲ ಕರೆ ಮಾಡ್ತೀರ ಡೀಟೇಲ್ಸನ್ನು ರೆಡಿ ಮಾಡಿಟ್ಕೊಂಡು ನಿಮ್ಮ ಪ್ರಶ್ನೆ ಏನಿದೆ ಅದನ್ನು ಬರೆದಿಟ್ಕೊಂಡು ಕ್ಲಿಯರಾಗಿ ತುಂಬ ಚೆನ್ನಾಗಿ ಕ್ಲಿಯರಾಗಿ ಯಾರೋ ಆತ್ಮೀಯರ ಜೊತೆ ಮಾತಾಡ್ತಿದ್ದೀನಿ ಅಂತ ಭಾವನೆಯನ್ನು ಇಟ್ಟುಕೊಂಡು ಮಾತಾಡಿ ಸುಮ್ಮನೆ ಮಾತಾಡುವಾಗ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಆಚೆ ಈಚೆ ನೋಡಿಕೊಂಡು ಟಿ ವಿ ನೋಡಿಕೊಂಡು ಅಲ್ವಾ ಇನ್ನೇನೋ ರೈಟ್ ಸೊ ಈ ರೀತಿ ಇದ್ದಾಗ ನಿಮಗೆ ಏನು ಆನ್ಸರ್ ನಮ್ಮಿಂದ ಬರಬೇಕು ಮೇ ಬಿ ಕ್ಲಿಯರ್ ಆಗಿರ್ತದೆ ಕ್ಲಾರಿಟಿ ಇರುತ್ತೆ ಆನಂತರ ಅದರಲ್ಲಿ ಪರಿಹಾರ ಕೂಡ ನಿಮಗೆ ಖಂಡಿತ ಆಗಿ ಆಗುತ್ತೆ ಓಕೆ ನಾನು ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಸೊ ಇವತ್ತು ನಾವು ಬಂದು ನಿನ್ನ ನಿಮಗೆ ಶನಿ ಮಹಾರಾಜನ ಬಗ್ಗೆ ಮಾತಾಡಿದೆ ಶನಿ ಮಹಾರಾಜನನ್ನು ಯಾವ ರೀತಿ ನಾವು ಕ್ಲೆನ್ಸಿಂಗ್ ಮಾಡಿ ಇಟ್ಕೊಳ್ಬೇಕು ಯಾವ ರೀತಿ ನಾವು ಶನಿ ಮಹಾರಾಜನನ್ನು ಆತನ ಆತನಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ಯಾವ ರೀತಿ ನಾವು ದೂರ ಮಾಡ್ಕೊಳ್ಬೋದು ಅದರ ಬಗ್ಗೆ ಹೇಳಿದ್ದೇನೆ ಸೊ ಯಾರೆಲ್ಲ ನಿನ್ನೆ ಎಪಿಸೋಡನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಆಲ್ರೆಡಿ ಅದು ಫೇಸ್ಬುಕ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ ಅದನ್ನು ಹೋಗಿ ಅಲ್ಲಿ ಖಂಡಿತ ನೋಡ್ಕೊಳ್ಳಿ ಶನಿಯ ಮಹಾರಾಜನ ಬಗ್ಗೆ ಒಂದಷ್ಟು ವಿವರಣೆಗಳನ್ನು ಪರಿಹಾರಗಳನ್ನು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿತ್ತು ಓಕೆನಾ ಶನಿ ದಶೆ ಮುಗಿದ ನಂತರ ನಮಗೆ ಶುರುವಾಗಂಥದ್ದು ಬುಧ ದಶೆ ಕೊನೆಯ ದಶೆ ರೈಟ್ ತಾನೆ ಒಂಬತ್ತು ಗ್ರಹಗಳಲ್ಲಿ ಕೊನೆಯದ್ದು ಬುಧ ದಶೆ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಬುಧ ದಶೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ಬುಧ ಬಂದು ಆತ ವಾಣಿಕಾರಕ ಅಂತ ಕರಿತೇವೆ ಅಥವಾ ಭಾಷಾಕಾರಕ ವಾಣಿಕಾರಕ ಆನಂತರ ಆತ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಮಾಡುವ ಬಲ ಕಮ್ಯುನಿಕೇಟ್ ಮಾಡುವ ಬಹಳ ವಿಶೇಷವಾಗಿ ರೈಟ್ ತಾನೇ ವ್ಯಾಪಾರಕಾರಕ ಆತ ವಾಣಿಕಾರಕ ಕೂಡ ವ್ಯಾಪಾರಕಾರಕ ಕಮ್ಯುನಿಕೇಟ್ ಮಾಡುವಂಥದ್ದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಬುಧ ವಿಶೇಷವಾಗಿ ಕೆಲಸ ಮಾಡ್ತಾನೆ ಅದರಿಂದಾಗಿ ಯಾರಿಗೆಲ್ಲ ಬುಧ ದಶೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಬುಧ ದಶೆ ಸ್ಟಾರ್ಟ್ ಆಗುತ್ತೆ ಒಂದು ಐದು ವರ್ಷ ಆರು ವರ್ಷ ಕಳೆದ ನಂತರ ಅವ್ರಿಗೆ ಬಿಸ್ನೆಸ್ ಮಾಡುವಂಥ ಮೈ ಮೆಂಟಾಲಿಟಿ ಬರುತ್ತೆ ಯಾವುದಾದ್ರು ಬಿಸ್ನೆಸ್ ಮಾಡೋಣ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋಣ ಅಥವಾ ಹೆಚ್ಚಾಗಿ ಬಿಸ್ನೆಸ್ಗೆ ನಾನು ನೋಡಿದ ಪ್ರಕಾರ ಬುಧ ದಶೆ ನಡೆಯುವಾಗ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅವರ ಒಂದು ಮನಸ್ಸು ಪ್ರಚೋದಿತವಾಗುತ್ತೆ ಕೆಲವರೆಲ್ಲ ಮಾಡ್ತಾರೆ ಸಕ್ಸಸ್ ಆಗ್ತಾರೆ ಇನ್ನು ಕೆಲವರೆಲ್ಲ ಮಾಡ್ತಾರೆ ಫೇಲ್ಯೂರ್ ಕೂಡ ಆಗ್ತಾರೆ ಯಾಕಂದ್ರೆ ಬುಧನ ಬುಧ ಜಾಸ್ತಿ ಜಾತಕದಲ್ಲಿ ಎಲ್ಲೊಂದ್ ಕಡೆ ಅಹ್ ತೊಂದರೆಗೊಳಗಾಗಿದ್ದಾನೆ ರೈಟ್ ತಾನೆ ಸೊ ಅವಾಗ ಏನಾಗುತ್ತೆ ನಿಮ್ಗೆ ಬುಧ ದಶೆಯಲ್ಲಿ ನೀವೇನಾದರೂ ಬಿಸ್ನೆಸ್ ಮಾಡಲಿಕ್ಕೆ ನೋಡಿದರೆ ಬುಧನ ಪೊಸಿಷನ್ ಚೆನ್ನಾಗಿಲ್ಲದಾಗ ಅವಾಗ ನಿಮಗೆ ಹೊಡೆತ ತಿನ್ನುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಬಟ್ ನಾನು ಹೇಳ್ತೀನಿ ಏನಂದರೆ ಜಾತಕವನ್ನು ಪರಿಶೀಲನೆ ಒಳಪಡಿಸಿ ಯಾರದು ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರದ್ದು ಜಾತಕವನ್ನು ತೋರಿಸಿ ಏನು ಬಿಸ್ನೆಸ್ ಮಾಡ್ಬೋದಾ ನಾವು ಬೇಡವಾ ಅಲ್ವಾ ಯಾವ ಕ್ಯಾಟಗರಿಯಲ್ಲಿ ಬಿಸ್ನೆಸ್ ಮಾಡಬೇಕು ಅಲ್ವಾ ಕೆಲವರಲ್ಲಿ ಏನು ಮಾಡ್ತಾರೆ ಬುಧ ದಶೆ ಬಂದಾಗ ಅವರಲ್ಲಿ ಹಾಬಿ ಏನಿರ್ತದೆ ಒಂದು ಹಾಬಿ ಅಂತ ಬೆಳೆಸ್ಕೊಂಡಿರ್ತಾರೆ ಆ ಹಾಬಿಯನ್ನೇ ಬಿಸ್ನೆಸ್ಸಲ್ಲಿ ಕನ್ವರ್ಟ್ ಮಾಡಿರ್ತಾರೆ ಸೊ ಅದು ಕೂಡ ಓಕೆನೇ ಪರವಾಗಿಲ್ಲ ಬಟ್ ನಿಮಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಬಿಸ್ನೆಸ್ಗೆ ಬಹಳ ಮುಖ್ಯವಾಗಿರಬೇಕಾಗೋದು ಮಾತುಗಾರಿಕೆ ಓಕೆನಾ ಅದಕ್ಕೆ ಬುಧ ಚೆನ್ನಾಗಿದ್ದಾಗ ಮಾತುಗಾರಿಕೆ ಚೆನ್ನಾಗಿರ್ತದೆ ಮಾತುಗಾರಿಕೆ ಚೆನ್ನಾಗಿದ್ದಾಗ ಏನಾಗುತ್ತೆ ನಿಮ್ಮ ಬಿಸ್ನೆಸ್ ಏನು ಅದು ಬಹಳ ಚೆನ್ನಾಗಿ ನಡೀತದೆ ನೀವು ಯಾವಾಗ ನೀವು ಯಾವುದೋ ಒಂದು ಹೋಟೆಲ್ ಮಾಡ್ತೀರಾ ಒಂದು ಕ್ಯಾಂಟೀನ್ ಮಾಡ್ತೀರಾ ಒಂದು ಒಂದು ಕಾರ್ಖಾನೆ ಮಾಡ್ತೀರಾ ಏನು ಬೇಕಾದರೂ ಒಂದು ಮಾಡ್ತೀರಾ ಒಂದು ಗ್ಯಾರೇಜ್ ಮಾಡ್ತೀರಾ ಅಥವಾ ಅಲ್ಲಿ ನಿಮ್ಮ ಮಾತುಗಾರಿಕೆನೇ ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ನೀವೇನಾದರೂ ಬಂದ ಕಸ್ಟಮರ್ ಜೊತೆಗೆ ನೀವೇನಾದರೂ ಸಿಟ್ಟಿನಿಂದ ಮಾತಾಡಿದಾಗ ಅಲ್ವಾ ಅವರಿಗೆ ತುಂಬ ತುಂಬ ನೋವು ಮಾತಾಡಿದಾಗ ಮತ್ತು ನಿಮಗೆ ಕಸ್ಟಮರ್ ಬರಲ್ಲ ಅದಕ್ಕೇ ಬುಧ ಜಾತಕದಲ್ಲಿ ಚೆನ್ನಾಗಿರಬೇಕು ಆವಾಗ ನಿಮ್ಮ ಮಾತುಗಾರಿಕೆ ಚೆನ್ನಾಗಿರುತ್ತೆ ಮತ್ತೆ ಯಾವುದೇ ಬಿಸ್ನೆಸ್ಸನ್ನು ನಡೆಸುವಂತಹ ಯೋಗ ಭಾಗ್ಯ ಕೆಪಬಬಿಲಿಟಿ ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಅದು ಖಂಡಿತ ಬಂದೇ ಬರುತ್ತೆ ಇನ್ನು ಬುಧ ದೇಶದಲ್ಲಿ ನೀವೇನು ಮಾಡ್ತೀರಾ ಒಂದು ಕೆಲಸ ಕ ಮಾಡ್ಕೊಳಕ್ಕೆ ಇಷ್ಟಪಡೋಲ್ಲ ಮಲ್ಟಿಪಲ್ ಕೆಲಸವನ್ನು ಮಾಡ್ಕೊಳ್ತೀರಾ ಬೇರೆ ಬೇರೆ ರೀತಿಯಲ್ಲಿ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ಕೊಳ್ಬೋದು ಇನ್ನು ನಿಮಗೆ ಬೆಳಗ್ಗೆ ಒಂದು ಕೆಲಸ ಮಾಡಿ ಬಂದ್ರಿ ಸಂಜೆ ಬೇರೆನೇ ಕೆಲಸ ಮಾಡ್ತಾ ಇರ್ಬೋದು ಆನ್ಲೈನ್ ಕೆಲಸ ಮಾಡ್ಬೋದು ಆನ್ಲೈನ್ ಡ್ಯೂಟಿ ಮಾಡ್ಬೋದು ಸೊ ಏನಾದರೂ ಕೂಡ ಒಂದು ಎರಡರಿಂದ ಮೂರು ಕೆಲಸವನ್ನಾದರೂ ಕೂಡ ನೀವು ಬುಧ ದೇಶೆಯಲ್ಲಿ ಮಾಡ್ಕೊಳ್ತೀರಿ ಅಥವಾ ಎರಡರಿಂದ ಮೂರು ಕಾರಬಾರಗಳನ್ನು ಬುಧ ದೇಶೆಯಲ್ಲಿ ಮಾಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ತಪ್ಪಂತೂ ಖಂಡಿತ ಅಲ್ಲ ಖಂಡಿತ ಮಾಡ್ಕೊಳ್ಬೋದು ಅದರಲ್ಲಿ ಅಂಥ ಸಮಸ್ಯೆಗಳು ಖಂಡಿತ ಉಂಟಾಗಲ್ಲ ಓಕೆ ಬುಧ ದೇಶೆಯಲ್ಲಿ ಇನ್ನೊಂದು ವಿಚಾರ ಏನಾಗುತ್ತೆ ಅಂದರೆ ಯಾರೆಲ್ಲ ಮದುವೆ ಆಗಿದ್ದಾರೆ ಅವ್ರಿಗೀಗ ಬುಧ ದೇಶ ಸ್ಟಾರ್ಟ್ ಆಯಿತು ಆಗಿದ್ದಾರೆ ಬುಧ ದೇಶ ಸ್ಟಾರ್ಟ್ ಆಯಿತು ಸೊ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಸ್ವಲ್ಪ ಇರಿಟೇಷನ್ ಆಗುವಂಥದ್ದು ಸ್ವಲ್ಪ ಗ್ಯಾಪ್ ಬೀಳುವಂಥದ್ದು ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಬಿರುಕು ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಏನು ಇಲ್ಲ ಅಂದ್ರೆ ಏನಾಗುತ್ತೆ ನೀವು ಒಬ್ಬರು ಒಂದು ಕಡೆ ಮತ್ತೊಬ್ಬರು ಒಂದು ಕಡೆ ಅಂದರೆ ಬೆಡ್ರೂಮ್ ಲೈಫ್ ಅದು ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇರ್ತದೆ ಬುಧ ದೇಶ ನಡೆದಾಗ ಇದು ಆಗಿರುವಂಥದ್ದು ಅದರಿಂದ ಅದಕ್ಕೆ ತುಂಬಾ ಟೆನ್ಷನ್ ಆಗುತ್ತೆ ಖಂಡಿತ ಇರುವುದಿಲ್ಲ ಇನ್ನು ಬುಧ ದೇಶದಲ್ಲಿ ಏನಾಗುತ್ತೆ ನಿಮಗೆ ಆರೋಗ್ಯ ಓಕೆ ನಿಮ್ಮ ಆರೋಗ್ಯದಲ್ಲಿ ಬಾರಿ ಬಾರಿಗೂ ಸಮಸ್ಯೆಗಳು ಕಾಣುವಂತ ಸಾಧ್ಯತೆಗಳು ಇರ್ತವೆ ಅದರಲ್ಲೂ ಕೂಡ ಬುಧ ಎಲ್ಲ ಒಂದು ಕಡೆ ಅಫ್ಲಿಕ್ಷನ್ ಇದ್ದಾನೆ ಜಾತಕದಲ್ಲಿ ಬುಧನ ಪೊಸಿಷನ್ ಚೆನ್ನಾಗಿಲ್ಲ ಬುಧನ ಪೊಸಿಷನ್ ಎಲ್ಲೊಂದು ಕಡೆ ತುಂಬಾನೇ ಆತ ನಿಶಕ್ತನಾಗಿದ್ದಾನೆ ಅಂದಾಗ ನಿಮಗೆ ಬಾರಿ ಬಾರಿಗೂ ಅನಾರೋಗ್ಯದ ಸಮಸ್ಯೆಗಳು ನರಗಳಿಗೆ ಸಂಬಂಧಪಟ್ಟಂಥ ದೋಷಗಳು ಆನಂತರ ಕೆಲವೊಮ್ಮೆ ಪ್ಯಾರಲೈಸಿಸ್ ಸ್ಟಾಕ್ ಆಗುವಂಥದ್ದು ಕೆಲವೊಮ್ಮೆ ಮೆದುಳಿಗೆ ಸಂಬಂಧಪಟ್ಟ ತೊಂದರೆಗಳು ಕ್ರಿಯೇಟ್ ಆಗುವಂಥದ್ದು ಇನ್ನು ಕೆಲವೊಮ್ಮೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಅಂದರೆ ತುಂಬಾ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥದ್ದು ಬೊಕ್ಕೆ ಬೊಕ್ಕೆ ಬೀಳುವಂಥದ್ದು ಖಂಡಿತ ಇದ್ದೇ ಇರ್ತದೆ ಸೊ ಆ ಮೂಮೆಂಟಲ್ ಇವೆಂಟ್ಸ್ಗಳು ಎಲ್ಲೊಂದು ಕಡೆ ನಿಮ್ಮ ಬುಧ ಮಾಡ್ತಾನೆ ಅಥವಾ ತೊಂದರೆಯಲ್ಲಿದ್ದಾನೆ ಅಥವಾ ಎಫ್ಲಿಕ್ಷನಲ್ಲಿದ್ದಾನೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂತ ಇಂಡಿಕೇಷನ್ ಆವಾಗ ಬುಧನಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡಿದಾಗ ಮೇ ಬಿ ನಿಮಗೆ ಬುಧ ಮಹಾರಾಜಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತವೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಬೇಕಪ್ಪ ಓಕೆನಾ ಗೊತ್ತಾಯಿತು ಇನ್ನು ಬುಧ ದೇಶದಲ್ಲಿ ಏನಾಗುತ್ತೆ ನಿಮಗೆ ವಿಶ್ ಬಹಳ ವಿಶೇಷ ನಾನು ಹೇಳಿದೀನಿ ಮನೆ ಚೇಂಜ್ ಮಾಡುವಂಥ ಯೋಗ ಓಕೆನಾ ಬಾಡಿಗೆ ಮನೆ ಇದ್ದರೆ ಬಾಡಿಗೆ ಮನೆ ಕೂಡ ಚೇಂಜ್ ಆಗ್ಬೋದು ಅಥವಾ ನಿಮ್ಮ ಮನೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿದಿರೋ ಸ್ವಂತ ಮನೆ ಉಂಟು ಅದು ಡೆಮಾಲಿಶ್ ಮಾಡಿ ಬೇರೆ ಮನೆ ಮಾಡುವಂಥದ್ದು ಅದರ ಜೊತೆಗೆ ಇನ್ನೊಂದು ಏನಂದರೆ ಜಾಗ ಚೇಂಜ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡ್ತೀರಾ ಎಲ್ಲೋ ಮನೆ ಉಂಟು ಅಲ್ಲಿಂದ ಬೇರೆ ಕಡೆಯಲ್ಲಿ ಮನೆ ಮಾಡಬಹುದು ಇದ್ದ ಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ಬೋದು ಇದ್ದ ಮನೆ ಮಾರಿ ಬೇರೆ ಕಡೆಗೆ ಹೋಗಿ ಜಾಗ ತಗೊಂಡು ಕೂಡ ನೀವು ಮನೆ ಮಾಡಬಹುದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಇದು ಬುಧ ದೇಶದಲ್ಲಿ ಬಹಳ ವಿಶೇಷವಾಗಿ ಆಗುವಂಥದ್ದು ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಬಹುದು ಬುಧ ದೇಶ ಬಂದು ಹದಿನೇಳು ವರ್ಷದ ದಶೆ ಅದು ಆರು ವರ್ಷಗಳ ಕಾಲ ನಿಮ್ಮನ್ನು ಬುಧ ಇನ್ನಿಲ್ಲದಂತೆ ಪೀಡಿಸ್ತಾನೆ ಬುಧ ದೇಶ ಸ್ಟಾರ್ಟ್ ಆದ ನಂತರ ತೊಂದರೆಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ ಆರು ವರ್ಷ ಆ ಕಳೆದ ನಂತರ ಉಳಿದ ಹನ್ನೊಂದು ವರ್ಷಗಳಲ್ಲಿ ಬುಧ ಆಲ್ಮೋಸ್ಟ್ ಒಳ್ಳೆ ರಿಸಲ್ಟ್ನ ಕೊಡಲಿಕ್ಕೆ ಶುರುವಂತೂ ಮಾಡ್ತಾನೆ ಬಟ್ ಬುಧ ಜಾತಕದಲ್ಲಿ ಒಳ್ಳೆ ಪೊಸಿಷನ್ ಇದ್ದಾಗ ಒಳ್ಳೆ ರಿಸಲ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಆತನ ಪೊಸಿಷನ್ ಚೆನ್ನಾಗಿಲ್ಲದಾಗ ಮೇ ಬಿ ಸಮಸ್ಯೆಗಳನ್ನು ಕೂಡ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ತೀರ ಜಾಸ್ತಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದರ ಜೊತೆಗೆ ಭೂಮಿ ಮಾಡುವಂತದ್ದು ಮನೆ ಮಾಡುವಂತ ಯೋಗ ವಾಹನ ತಗೊಳ್ಳುವಂತಹ ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡ್ತಾನೆ ಬಹಳ ವಿಶೇಷವಾಗಿ ನಾನು ನೋಡಿರುವಂತದ್ದು ಒಂದು ಕೆಲಸದಲ್ಲಿ ಬದಲಾವಣೆ ಎರಡನೇದಾಗಿ ನಿಮ್ಮ ಮನೆ ಬದಲಾವಣೆ ಅಂದ್ರೆ ಇದ್ದ ಜಾಗದಲ್ಲಿ ಬಿಟ್ಟು ಬೇರೆ ಕಡೆಯಲ್ಲಿ ಮನೆ ಮಾಡುವಂತಹ ಯೋಗವನ್ನು ಕೂಡ ಬುಧ ಮಹಾರಾಜ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಇದು ಕೂಡ ಆಗುವಂತದ್ದೇ ಅದರಲ್ಲಿ ಅಂತದ್ದೇನು ತೊಂದರೆ ಇಲ್ಲ ಹೋಗ್ಬೋದು ನೀವು ನಿಮಗೆ ಇದ್ದ ಮನೆ ಇಷ್ಟ ಇಲ್ಲ ಬೇರೆ ಮನೆ ಮಾಡಬೇಕು ಹೊಸ ಮನೆ ಮಾಡಬೇಕು ಅಥವಾ ಒಳ್ಳೆ ಡೆಕೋರೇಷನ್ ಮಾಡಿ ಹೋಗಬೇಕು ನಿಮಗೆ ಖಂಡಿತ ಹೋಗ್ಬೋದು ಬುಧ ಮಹಾರಾಜ ಅದಕ್ಕೆ ಬೇಕಾದಂತೆ ಸಪೋರ್ಟಿವ್ ಆಗಿ ಕೆಲಸ ಅಂತೂ ಮಾಡಿ ಮಾಡ್ತಾನೆ ಬಟ್ ಬುಧನನ್ನು ಇಟ್ಕೊಳ್ಳೋದು ಹೇಗೆ ಇದು ಬಹಳ ವಿಶೇಷ ಅಲ್ಲ ಬುಧನನ್ನು ಇಟ್ಕೊಂಡಾಗಲೇ ಬುಧ ದಶೆ ಏನುಂಟು ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮಗೆ ಕ್ರಿಯೇಟ್ ಮಾಡ್ತೀವಿ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ನೋಡ್ಕೊಳ್ಳಿ ನಿಮಗೆ ಯಾವತ್ತು ಜಗಳ ಮಾಡುವ ಸ್ವಭಾವ ಮನೆಯಲ್ಲಿ ಜಗಳ ಮಾಡುವ ಸ್ವಭಾವ ಇದ್ದವರ ಇದ್ದವ್ರ ಹತ್ರ ಎಲ್ಲ ಕಾಲ್ ಕರೆದುಕೊಂಡು ಜಗಳ ಮಾಡುವ ಸ್ವಭಾವ ಅಲ್ವಾ ಯಾವುದು ಕೆಲವರ್ ಕೆಲವರ್ಲ ಹಾಗಿರ್ತಾರೆ ಅನ್ನೆಸೆಸರಿ ವಿಚಾರಗಳಿಗೆ ಜಗಳ ಮಾಡ್ತಾರೆ ರೈಟ್ ಅವ್ರಿಗೆ ಅವ್ರಿಗೂ ಸಂಬಂಧನೇ ಇರುವುದಿಲ್ಲ ಸುಮ್ಮನೆ ಅದ್ರ ಬಗ್ಗೆ ಏನೋ ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ ಇನ್ನೇನೋ ಮಾಡ್ತಾರೆ ಜಗಳ ಮಾಡ್ತಾರೆ ತೊಂದರೆ ಕ್ರಿಯೇಟ್ ಮಾಡ್ತಾರೆ ಸೊ ಏನಾಯ್ತು ನಿಮ್ಮ ಬುಧ ಇದ್ದಾನೆ ಅಂತ ಅರ್ಥ ನೀವು ಜಗಳ ಮಾಡ್ತೀರಿ ಅಂದಾಗ ಅಲ್ಲಿ ಇದ್ದಾನೆ ಈಗ ನೀವು ಜಗಳ ಮಾಡ್ತಾ ಬರ್ತಾ ಇದ್ದೀರಿ ಇನ್ನೇನು ಬುಧ ದೇಶ ಸ್ಟಾರ್ಟ್ ಆಗುತ್ತೆ ನಿಮಗೆ ದೇಶದಲ್ಲಿ ಜಗಳಾನೇ ಆಯ್ತು ನಿಮಗೆ ಬುಧ ದೇಶ ಸ್ಟಾರ್ಟ್ ಆಗಬೇಕು ಈಗ ಬುಧ ದೇಶ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಂಡಾಗ ಬುಧನಿಂದ ವಿಪರೀತ ಕೆಟ್ಟ ಫಲ ಫಲಗಳನ್ನು ಅನುಭವಿಸಬೇಕಾಗುತ್ತೆ ಇದ್ದ ವ್ಯಾಪಾರ ಎಲ್ಲ ಕೆಡ್ಸ್ಕೊಳ್ತೀರಾ ಎಲ್ಲ ಕಮ್ಯುನಿಕೇಶನ್ ಕೆಟ್ಟೋಗುತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ತೊಂದರೆಗಳಾಗುತ್ತೆ ನರ ಸಂಬಂಧ ದೋಷ ಕ್ರಿಯೇಟ್ ಆಗುತ್ತೆ ಪ್ಯಾರಾಲೈಸಿಸ್ ಸ್ಟಾಕ್ ಆಗ್ಬೋದು ನಿಮಗೆ ಮೆದುಳಿಗೆ ಸಂಬಂಧಪಟ್ಟ ತೊಂದರೆಗಳು ನರಗಳಿಗೆ ಸಂಬಂಧ ತೊಂದರೆಗಳು ಆನಂತರ ನಿಮ್ಮ ಟೋಟಲಿ ರಿಲೇಷನ್ಶಿಪ್ ಏನುಂಟು ಬರ್ಬಾದಾಗಿ ಹೋಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೆ ಮನೇಲಿ ನಾನು ಹೇಳ್ತೀನಿ ಶಾಂತ ವಾತಾವರಣ ನಿರ್ಮಾಣ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಎಷ್ಟು ಬೇಕೋ ಅಷ್ಟೇ ಮಾತುಕತೆ ಎಷ್ಟು ಬೇಕೋ ಅಷ್ಟೇ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಯಾರ ಜೊತೆ ಏನು ಮಾತಾಡ್ತೀರ ನೂರು ಬಾರಿ ಯೋಚನೆ ಮಾಡಿ ಮಾತಾಡಿ ಒಮ್ಮೆ ನಿಮ್ಮ ರಿಲೇಷನ್ಶಿಪ್ ಯಾರ ಜೊತೆ ಅದು ಹಾಳಾದರೆ ಮತ್ತೆ ಅದು ಸರಿಯಾಗುವಂಥದ್ದಲ್ಲ ಅಥವಾ ಅದು ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ನಿಮಗೆ ಬಲೆ ನೀವು ಮೇಲೆ ಮೇಲೆ ತೇಪೆ ಹಾಕ್ಬೋದೆ ವಿನಃ ಅದೊಂದು ಡೆಪ್ತಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಸಾಧ್ಯ ತೀರಾ ತೀರಾ ಕಡಿಮೆ ಅಂತ ಹೇಳ್ತೇನೆ ಅದಕ್ಕೆ ನೀವು ಮಾತಾಡೋಕೆ ಬಹಳ ಜಾಗೃತರಾಗಬೇಕು ಅದ್ ಆಗ ಏನಾಗುತ್ತೆ ನಿಮಗೆ ಬುಧ ದೆಶೆ ಏನು ಅದು ಬಹಳ 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 ಫೇವರ್ ರಿಸಲ್ಟ್ ಅನ್ನ ಕೊಡುತ್ತೆ ಯಾವುದೇ ಬಿಸ್ನೆಸ್ ಮಾಡಿದ್ರೂ ಕೂಡ ಅದು ಕೈ ಹಿಡಿಯುತ್ತೆ ಯಾರಿಗೆ ಬುಧ ಚೆನ್ನಾಗಿಲ್ಲ ನೀವು ಎಷ್ಟೇ ಬಿಸ್ನೆಸ್ ಮಾಡಿ ನೀವು ಯಾರ ಜೊತೆ ಕೂಡ ಕೈ ಜೋಡಿಸಿ ಎಂತಹ ಇಂಡಸ್ಟ್ರಿಯಲಿಸ್ಟ್ ಜೊತೆಗೆ ಕೈ ಜೋಡಿಸಿ ಎಂತಹ ಬಿಸ್ನೆಸ್ ಮ್ಯಾನ್ ಜೊತೆ ಕೈ ಜೋಡಿಸಿ ನೀವು ಬರ್ಬಾದು ಆಗುದೇ ಅಲ್ಲದೆ ಅವರನ್ನ ಬರ್ಬಾದ್ ಮಾಡ್ತೀರ ಈ ಪರಿಚಯ ಯಾಕಂದ್ರೆ ನಿಮ್ಮ ಬುಧ ಚೆನ್ನಾಗಿಲ್ಲೋ ಅವ್ರ ಜೊತೆ ಕೈ ಜೋಡಿಸಿದ್ರಿ ಅವರು ಈಗ ನಿಮ್ಮಿಂದಾಗಿ ಅವರು ಹೊರಟೋದ್ರು ನೀವು ಹೊರಟೋದ್ರಿ ಎಲ್ಲ ಫ್ಲಾಪ್ ಫ್ಲಾಫಾಯ್ತು ಮತ್ತೆ ಬೀದಿಗೆ ಬರಬೇಕಾದ ಅಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗ್ಬೋದು ಬಿ ಕೇರ್ಫುಲ್ ನಾನು ಹೇಳಿದ ಟೆಕ್ನಿಕ್ಸ್ ಅನ್ನು ಅರ್ಥ ಮಾಡ್ಕೊಂಡು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಆವಾಗ ನೋಡಿ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಬುಧ ಚೆನ್ನಾಗಿರ್ತಾನೆ ಕಮ್ಯುನಿಕೇಷನ್ ಚೆನ್ನಾಗಿರ್ತದೆ ಮದುವೆ ಚೆನ್ನಾಗಿರ್ತದೆ ಸೊ ಹಾಗಾದ್ರೆ ಬುಧನನ್ನ ಚೆನ್ನಾಗಿ ಇಟ್ಕೊಳ್ಳೋ ಏನೇನು ಟೆಕ್ನಿಕ್ ಇದೆ ಅದನ್ನ ಹೇಳ್ಕೊಡ್ತೀರಾ ಅದ್ಕೆ ಇಲ್ಲಿ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಓಕೆ ಆಗಿದೆ ರೈಟ್ ಗುದಾಯ್ ಸೊ ಇದು ಬುಧನ ವಿಶೇಷತೆ ಈಗ ಬುಧನನ್ನು ಇಟ್ಕೊಳ್ಬೇಕು ಏನಪ್ಪ ಮಾಡೋದು ನಾವು ಬುಧನ ಚೆನ್ನಾಗಿ ನಾನು ಹೇಳ್ತೀನಿ ಏನಂದರೆ ಹೆಸರು ಕಾಳು ರೈಟ್ ಬುಧನಿಗೆ ಸಂಬಂಧಪಟ್ಟಿದ್ದ ಧಾನ್ಯ ಹೆಸರು ಕಾಳನ್ನು ಧಾನ್ಯ ಅಂತ ಹೇಳಿದ್ದಾರೆ ಓಕೆನಾ ಧಾನ್ಯವನ್ನು ಹೇಳಿದ್ದಾರೆ ಹಾಗಾದರೆ ನೀವೇನು ಮಾಡಬೇಕು ಹೆಸರು ಕಾಳನ್ನು ಒಂದು ಎರಡರಿಂದ ಮೂರು ಹಿಡಿ ಹೆಸರುಗಳನ್ನು ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ರೈಟ್ ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ಅದರಲ್ಲಿ ಕೂಡ ನಿಮಗೆ ಪಿಂಗಾಣಿಯ ಬಾಲ್ ತಿಕ್ಕಿದ್ರೆ ತುಂಬ ಒಳ್ಳೆಯದಿರುತ್ತೆ ಪಿಂಗಾಣಿಯ ಬಾಲ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಪಿಂಗಾಣಿಯ ಬಾಲಲ್ಲಿ ಎರಡು ಮೂರು ಮುಷ್ಟಿಯಷ್ಟು ಹೆಸರು ಕಾಳನ್ನು ನೀರಲ್ಲಿ ಹಾಕಿಟ್ಟು ಬೆಳಿಗಿನ ಅದನ್ನು ಹಕ್ಕಿಗಳಿಗೆ ಹಾಕಿ ಅಂತ ಹೇಳ್ತೇನೆ ಓಕೆನಾ ಪ್ರತಿದಿನ ಬೆಳಿಗಿನ ಹೊತ್ತು ಮೊದಲು ಹಕ್ಕಿ ಬರುವುದಿಲ್ಲ ಮತ್ತೆ ಅಭ್ಯಾಸ ಆದಾಗ ಹಕ್ಕಿಗಳು ಬಂದೇ ಬರ್ತವೆ ಸೊ ಹಕ್ಕಿಗಳಿಗೆ ಹಾಕಿ ಇದನ್ನು ಪ್ರತಿದಿನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಇದರ ಮುಖಾಂತರ ಬುಧನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನು ನೀವು ದೂರ ಮಾಡ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಪ್ರತಿದಿನ ತಪ್ಪದೇ ಮಾಡಬೇಕು ಇದೊಂದು ನಿಮ್ಮ ಕೆಲಸ ಓಕೆನಾ ಅಷ್ಟು ನಿಯಮಿತ ರೂಪದಲ್ಲಿ ಶಿಸ್ತುಬದ್ಧವಾಗಿ ಇದನ್ನು ನೀವು ಮಾಡಿದಾಗ ಹೆಸರು ಕಾಳನ್ನು ನೆನೆಸಿಟ್ಟು ಹಕ್ಕಿಗಳಿಗೆ ಹಾಕಿದಾಗ ನಾನು ಹೇಳ್ತೀನಿ ನಿಮ್ಮ ಜಾತಕದಲ್ಲಿ ಬುಧನ ಪೊಸಿಷನ್ ಏನ್ ಬೇಕಾದರೂ ಇರ್ಲಿ ಆತ ಎಷ್ಟೇ ಅಫ್ಲೆಕ್ಷನ್ ನಲ್ಲಿ ಇರ್ಲಿ ಏನಾಗುತ್ತೆ ನಿಮಗೆ ಆತನಿಂದ ಒಳ್ಳೆ ರಿಸಲ್ಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಕಾಮನ್ ಸೆನ್ಸ್ ಬರುತ್ತೆ ನೀವು ಹೇಗೆ ಮಾತಾಡಬೇಕು హిస్టరీని ತಪ್ಪು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಏನೋ ತಪ್ಪು ಮಾಡ್ಕೊಂಡಿದ್ದೇನೆ ಯಾರ ಜೊತೆ ಹೇಗೆ ಮಾಡಿ ಗೊತ್ತಾಗ್ಲಿ ಈಗ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಆತ ಕಾಮನ್ ಸೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಅರ್ಥ ಆಯ್ತು ಅಂತ ಇಟ್ಕೊಳ್ತಿನಪ್ಪ ಇನ್ನೇನ್ ಮಾಡ್ಬೋದು ನಾವು ಹೇಳಿ ಕೊಡ್ತೇನೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ಸರ್ ನಮಸ್ತೆ ಆ ಸರ್ ನಾವು ಜಾಬ್ ಕಂಟಿನ್ಯೂ ಮಾಡಬೇಕಾ ಇಲ್ಲವಂದ್ರೆ business ಏ ಮಾಡ್ಬೇಕಾ ಅಂತ ಕೇಳೋಕೆ ಹೇಳ್ತೀವಿ ಆಯ್ತಮ್ಮ ಓಕೆನಾ ಅಮ್ಮ ನಾನು ಹೇಳ್ತೀನಿ ಜಾಬ್ ಕಂಟಿನ್ಯೂ ಮಾಡಿ ಅಂತ ಓಕೆನಾ ಆನ್ ಸರ್ ಅಂದ್ರೆ ಈಗ business ನ ಕ್ಲೋಸ್ ಮಾಡು ಅಂತ ಹೇಳಿದ್ರೆ ಸರ್ ಅಲ್ಲ business ನಡೆಯೋದೇ ಇಲ್ಲ ಅಲ್ವಾ ನೀ ಮಾಡಿ ನೋಡಿ ಯಾಕಂದ್ರೆ ನಿಮಗೆ ಬೇಸ್ ಗೊತ್ತಿಲ್ಲ ಅದರ ಬೇಸ್ ಕರೆಕ್ಟಾಗಿ ಇದುವರೆಗೂ ಗೊತ್ತಿಲ್ಲ ಏನೇ ಬಿಸ್ನೆಸ್ ಮಾಡಿ ನೀವು ನಿಮಗೆ ಬೇಸ್ ಗೊತ್ತಿಲ್ಲ ಅದ್ರದು ಹೇಗೆ ಹೋಗ್ಬೇಕಂತ ಗೊತ್ತಿಲ್ಲ ಟೋಟಲಿ ಕನ್ಫ್ಯೂಷನ್ ನೀವು ರೈಟಾ ನಿಮ್ಗೆ ಬೇಸ್ ಗೊತ್ತಿಲ್ಲ ನೀವೇನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಲ್ಲ ಯಾವ್ದು ಇರ್ಲಿಮ್ಮ ಬಟ್ ನನಗಂತೂ ಮೆಸೇಜ್ ಬಂದಿಲ್ಲ ನಂಗೆ ಮೆಸೇಜ್ ಬರ್ಬೇಕು ತಾನೆ ನಿಮಗೆ ಬೇಸ್ ಗೊತ್ತಿದೆ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಹೋಗ್ತೀರಾ ಅಂತ ಬಟ್ ಇಲ್ಲ ಇಷ್ಟೋರಿ ಕೂಡ ನೀವು ಅದ್ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ ಆಗಿಲ್ಲ ಅಂತ ಉಂಟು ರೈಟಾ ಅಥವಾ ಅದಕ್ಕೆ ಜಾಬ್ ಮಾಡಿ ಓಕೆ ರೈಟಾ ಅಷ್ಟೇ ಮಾಡಿ ಬೇರೆ ಏನ್ ಬೇಕಾಗಿಲ್ಲಮ್ಮ ಓಕೆನಾ ಒಳ್ಳೇದಾಗ್ಲಿಮ್ಮ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ನಿಮ್ಗೆ ಗೊತ್ತಾಯ್ತಾ ನಾನು ಯಾಕೆ ಹಾಗೆ ಹೇಳಿದಂತ ಓಕೆನಾ ಯಾಕಂದ್ರೆ ಡೈರೆಕ್ಟ್ ಕ್ವಶನ್ ಬಿಸ್ನೆಸ್ ಮಾಡಬೇಕಾ ಜಾಬ್ ಮಾಡಬೇಕಾ ಹೆಸರು ಹೇಳಲಿಲ್ಲ ಎಲ್ಲಿಂದ ಕರೆ ಮಾಡೋದು ಹೇಳಿಲ್ಲ ಡೇಟ್ ಆಫ್ ಬರ್ತ್ ಹೇಳಲಿಲ್ಲ ಏನಿಲ್ಲ ಅಥವಾ ಬಿಸ್ನೆಸ್ಸಲ್ಲಿ ಎಷ್ಟು ನಾಲೆಜ್ ಇರ್ಬೋದು ಹೇಳಿ ಇರ್ಬೋದ ನಾಲೆಜ್ ಇಲ್ಲ ತಾನೆ ನಾ ಇರುವುದಿಲ್ಲ ಆಗೋದು ಕೂಡ ಇಲ್ಲ ಚಾನ್ಸೇ ಇಲ್ಲ ಮುಂದೆ ಹೋಗಲಿಕ್ಕೆ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದೆ ಅದಕ್ಕೇನು ಹೇಳೋದು ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ ಮತ್ತು ನಿಮ್ಮ ಹೆಸರು ಮತ್ತು ನಿಮ್ಮ ಪ್ರಶ್ನೆ ಬರೆದಿಟ್ಕೊಂಡು ಕರೆ ಮಾಡಿ ಅಂತ ಹೇಳೋದು ಬಟ್ ನಿಮಗೆ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅರ್ಥನೇ ಆಗಲ್ಲ ಅಥವಾ ಏನಾಯ್ತು ಈಗ ಬಿಸ್ನೆಸ್ ಫೇಲ್ಯೂರ್ ಆಯಿತು ಈಗ ನೀವು ಮಾಡಲಿಕ್ಕೆ ಹೋಗಿ ನೀವು ತ ನೀವು ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಈಗ ಯಾರು ಕಾಲ್ ಮಾಡಿದ್ರು ಎಷ್ಟೇ ಬಿಸ್ನೆಸ್ ಮುಂದುವರಿಯೋದಿಲ್ಲ ಓಕೆನಾ ಅದಕ್ಕೊಂದು ಸಮಯ ಬರಬೇಕು ಅಟ್ಲೀಸ್ಟ್ ಐದು ತಿಂಗಳ ನಂತರ ಆಯ್ತು ನೀನು ನೀವು ವಚ ಯೋಚನೆ ಮಾಡ್ಲಿಕ್ಕೆ ಅಲ್ಲಿವರೆಗೆ ಆಗಲ್ಲ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಏನಿವೆ ಇರ್ಲಿ ಸೊ ಈಗ ಬಂದ ಮೇಡಮ್ ತೋ ಬುಧನನ್ನ ಈ ರೀತಿಯಾಗಿ ನೀವು ಸರಿ ಮಾಡ್ಕೊಳ್ಳಿ ನಿಮ್ಮಿಂದ ಸಾಧ್ಯತೆ ಆನಂತರ ಯೋಚನೆ ಮಾಡಿ ಮಾತಾಡಿ ಯಾರ ಜೊತೆ ಕೂಡ ಮಾತಾ ಯೋಚನೆ ಮಾಡಿ ಮಾತಾಡಿ ಓಕೆನಾ ಅಥವಾ ಏನು ಮಾತಾಡ್ತಾ ಇದ್ದೀರಾ ಯಾರ ಜೊತೆ ಮಾತಾಡ್ತಾ ಇದ್ದೀರಾ ತೊ ಅವರ ಸ್ಟೇಟಸ್ ಏನಿರ್ತದೆ ಅಲ್ವಾ ತೊ ಅವರ ಡಿಗ್ನಿಟಿ ಏನಿರ್ತದೆ ಅದನ್ನು ನೋಡ್ಕೊಂಡು ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ನಿಮ್ಮ ಹೆಂಡತಿ ಜೊತೆಗೆ ಮಾತಾಡ್ತೀರಾ ಗಂಡನ ಜೊತೆ ಮಾತಾಡ್ತೀರಾ ಆದರೂ ಕೂಡ ರೆಸ್ಪೆಕ್ಟಿವ್ಲಿ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡಬೇಕು ನೀವು ಹೆಂಡತಿಗಾದರೂ ಅಷ್ಟೇ ಗಂಡನಿಗಾದರೂ ಅಷ್ಟೇ ಮಕ್ಕಳಿಗಾದರೂ ಅಷ್ಟೇ ಆ ರೆಸ್ಪೆಕ್ಟಿವ್ ನಿಮ್ಮಲ್ಲಿ ಇದ್ದಾಗ ಏನಾಗುತ್ತೆ ಆ ಒಂದು ಮರ್ಯಾದೆ ಕೊಟ್ಟು ಮಾತಾಡ್ತೀರಲ್ವಾ ಆ ಬುಧ ಏನು ಮಾಡ್ತಾನೆ ಬುಧ ಬೆಳಗ್ಲಿಕ್ಕೆ ಶುರು ಮಾಡ್ತಾನೆ ನಿಮ್ಗೆ ಯಾವ ರೀತಿ ರಿಸಲ್ಟ್ ಕೊಡ್ಬೇಕು ಕೊಡಲಿಕ್ಕೆ ಶುರು ಮಾಡ್ತಾನೆ ಜಾತಕದಲ್ಲಿ ಬುಧ ಒಬ್ಬ ಸರಿಯಾಗಿದ್ದರೆ ನಿಮ್ಮ ಜಾತಕದಲ್ಲಿ ಅದು ಎಷ್ಟೋ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಬುಧ ಯಾರು ಗೊತ್ತಾ ಬುಧ ತರ್ಡ್ ಲಾರ್ಡ್ ಮೂರನೇ ಮನೆ ಅಧಿಪತಿ ಪರಾಕ್ರಮ ರೈಟ್ ತಾನೆ ಸೊ ನಿಮ್ಮ ಎಫರ್ಟ್ ಅಂತ ಉಂಟು ಅದರ ಅಧಿಪತಿ ಆತ ಕಾರಕತ್ವ ಮಂಗಳನಿಗೆ ಬಟ್ ಬುಧನ ಆಧಿಪತ್ಯ ನಿಮ್ಮ ಎಫರ್ಟ್ ಏನುಂಟು ನಿಮ್ಮ ಆ ಪರಾಕ್ರಮ ಏನುಂಟು ಹೇಗೆ ಪರಕ್ರಮ ಯೂಸ್ ಮಾಡ್ತೀರಾ ಲೈಫಲ್ಲಿ ಎಲ್ಲ ಗೆಲ್ಲಲಿಕ್ಕೆ ನಿಮ್ಮ ಪರಾಕ್ರಮ ಏನು ಯೂಸ್ ಆಗಬೇಕು ಅದು ತರ್ಡ್ ಹೌಸ್ ಅದರ ಅಧಿಪತಿನೇ ಬುಧ ಆರನೇ ಮನೆ ಇದೆ ಆರನೇ ಮನೆ ಆರನೇ ಮನೆ ಕೂಡ ಹಾಗೆ ನಿಮ್ಮ ತೋಟದಲ್ಲಿ ಲೆಕ್ಕಾಚಾರ ಅಲ್ವಾ ಏನು ಆಡಿಟ್ ಮಾಡ್ತೀರಾ ಲೆಕ್ಕಾಚಾರ ಮಾಡ್ತೀರಾ ಎಲ್ಲ ಲೆಕ್ಕಾಚಾರ ಏನಾಗುತ್ತೆ ರೋಗ ಋಣ ರಿಪು ಎಲ್ಲ ಇದೆ ಕಾಮ ಕ್ರೋಧ ಮೋಹ ಲೋಭ ಮದ ಎಲ್ಲ ಎಲ್ಲಿದೆ ನಿಮ್ಮ ಆರನೇ ಮನೆಯಲ್ಲಿದೆ ಅಲ್ಲ ಪ್ರಾಬ್ಲಮ್ ಆಯ್ತು ಈಗ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆ ಅನುಭವಿಸ್ತೀರಾ ಅರ್ಥ ಆಗುತ್ತೆ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದೇ ಮೂರನೇ ಮನೆಯಲ್ಲಿ ಬುದ್ಧ ಒಂದು ವೇಳೆ ಕೆಟ್ಟೋದು ಏನಾಗುತ್ತೆ ಎಫರ್ಟ್ ಹಾಕ್ಲಿಕ್ಕೆ ಆಗಲ್ಲ ನಿಮಗೆ ಗೊತ್ತಿರಲ್ಲ ನಾನು ಯಾವ ರೀತಿ ಎಫರ್ಟ್ ಹಾಕಬೇಕು ಯಾವ ರೀತಿ ಪರಾಕ್ರಮವನ್ನು ಯೂಸ್ ಮಾಡಬೇಕು ಯಾರು ಸಪೋರ್ಟಿಗೆ ಬರಲ್ಲ ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ

ಉಪಚಯ ಸ್ಥಾನದ ಅಧಿಪತಿ ಆತ ಮೂರನೇ ಮನೆ ಆರನೇ ಮನೆ ಎರಡು ಕೂಡ ಉಪಚಯ ಸ್ಥಾನ ಅಂದರೆ ಸಮಯದ ಜೊತೆ ಜೊತೆಗೇನೆ ಫಲಗಳನ್ನು ನೀಡುವಂಥದ್ದು ಜೊತೆಗೆ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಲೈಫಲ್ಲಿ ಏನು ಕಷ್ಟ ಬರ್ತಾ ಉಂಟು ತೊಂದರೆ ಬರ್ತಾ ಉಂಟು ಆ ತೊಂದರೆಯನ್ನು ನಿವಾರಣೆ ಮಾಡುವಂಥದ್ದು ಮೂರನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಇದನ್ನು ಉಪಚಯ ಸ್ಥಾನ ಅಂತ ಕರಿತೀವಿ ಬಹಳ ವಿಶೇಷವಾಗಿ ಕೆಲಸ ಮಾಡು ಅಲ್ಲಿ ಮ್ಯಾಲಿಫಿಕ್ಸ್ ಪ್ಲಾನೆಟ್ಸ್ ಬಂದಾಗ ಸು ಅಂತ ಅಂದರೆ ಮೂರನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಅಲ್ಲಿ ಸೂರ್ಯ ಬಂದ ಕುಜ ಬಂದ ರಾಹು ಬಂದ ಶನಿ ಬಂದ ಕೇತು ಬಂದ ಬಹಳ ಪವರ್ಫುಲ್ ಆಗಿರ್ತದೆ ರೈಟ್ ತಾನೇ ಸೊ ಅದಕ್ಕೆ ಅದನ್ನು ಬಹಳ ಪ್ರೊಟೆಕ್ಟ್ ಮಾಡಿ ಇಡಬೇಕಾದಂಥ ಅನಿವಾರ್ಯತು ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಅವ್ರು ಎಲ್ಲೊಂದ್ ಕಡೆ ಮಾರ್ಕೆಟ್ ಅಲ್ಲಿದ್ದು ಮಾತಾಡಿದಾಗೆ ಬರ್ತಾ ಉಂಟು ಮಾರಾ ಏನು ಮಾಡಕ್ಕಾಗಲ್ಲ ಓಕೆನಾ ಸೊ ನಿಮ್ಮ ಹಿಂದ್ಗಡೆ ನಾಯ್ಸ್ ಅಲ್ಲಿದ್ರೆ ನಮ್ಗೆ ಮಾತಾಡ್ಲಿಕ್ಕೆ ಆಗಲ್ಲ ದಯವಿಟ್ಟು ಕ್ಷಮೆ ಇರಲಿ ಕರೆ ತನ್ನಿಂದಾನೆ ರೈಟ್ ಯಾಕಂದರೆ ನಮಗೆ ಕ್ಲಾರಿಟಿ ಬೇಕು ಆನಂತರ ನಾವು ಇರೋದು ಆನ್ಲೈನಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದರೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿತ್ತು ಗೊತ್ತಾಯಿತು ಓಕೆ ಅದಕ್ಕೋಸ್ಕರ ಬುಧನನ್ನು ಅಷ್ಟು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬುಧ ಕೆಟ್ಟೋದ್ರೆ ಏನಾಯಿತು ಆರೋಗ್ಯದ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಣಲಿಕ್ಕೆ ಶುರು ಮಾಡ್ತವೆ ಬುಧ ಕೆಟ್ಟೋದ್ರೆ ಏನಾಯಿತು ಆ ಪರಾಕ್ರಮ ಏನು ಯೂಸ್ ಮಾಡಬೇಕು ನಿಮ್ಮಿಂದ ಆಗದಂಥ ವಿಚಾರ ಓಕೆ ನಾನು ಹಾಗೇನೋ ಲೈಫಲ್ಲಿ ಫೇಲ್ಯೂರನ್ನು ಕಾಣ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ ನೋಡಿ ಒಂದಷ್ಟು ಟೆಕ್ನಿಕ್ಸನ್ನು ಹೇಳಿಕೊಟ್ಟಿದ್ದೇನೆ ಇನ್ನು ಅದನ್ನು ಹೇಗೆ ಫಾಲೋ ಮಾಡ್ತೀನಿ ನಿಮಗೆ ಬಿಟ್ಟದ್ದು ರೈಟ್ ತಾನೆ ಆನಂತರ ಇನ್ನೊಂದು ವಿಚಾರ ಏನಂದರೆ ಮಕ್ಕಳನ್ನು ಪೀಡಿಸಬೇಡಿ ಅಂತ ಹೇಳ್ತೀನಿ ಯಾವುದೇ ಮಕ್ಕಳನ್ನು ಅದು ನಿಮ್ಮ ಮಕ್ಕಳಿರ್ಬೋದು ಪಕ್ಕದ ಮನೆಯ ಮಕ್ಕಳಿರ್ಬೋದು ಸ್ಕೂಲ್ಗೆ ಹೋಗುವಂಥ ಮಕ್ಕಳಿರು ದಯವಿಟ್ಟು ಅವ್ರನ್ನ ಪೀಡಿಸಬೇಡಿ ಯಾವುದೇ ಕಾರಣಕ್ಕೂ ಸಾಧ್ಯ ಆದರೆ ಚಾಕ್ಲೇಟ್ ಕೊಡಿ ಅವ್ರಿಗೆ ಬಿಸ್ಕೆಟ್ ಕೊಡಿ ಚಾಕ್ಲೇಟ್ ಕೊಡಿ ಅವ್ರನ್ನ ಮುದ್ದಿಸಿ ಅವ್ರನ್ನ ಪ್ರೀತಿಸಿ ಅವ್ರ ಜೊತೆ ಆಟ ಆಡಿ ಇದು ಮಾಡಿದಾಗ ಕೂಡ ಏನಾಗುತ್ತೆ ಬುಧನ ಪೊಸಿಷನ್ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡಲಿಕ್ಕೆ ಶುರು ಮಾಡುತ್ತೆ ಬಹಳ ಚೆನ್ನಾಗಿರುತ್ತೆ ಅಷ್ಟು ಸುಲಭ ಅಂತ ಇನ್ನು ಐವತ್ತೊಂಬತ್ತರ ಏಜ್ ಸಿರೀಸ್ ನಡೀತಾ ಅರ್ಥ ಮಾಡ್ಕೊಳ್ಳಿ ಯಾರಿಗೆಲ್ಲ ಐವತ್ತರಿಂದ ಸೀರೀಸ್ ಅಲ್ಲಿ ಅವರು ಆವಾಗ ಬೈ ಡಿಫಾಲ್ಟ್ ಆಗಿ ಆಕ್ಟಿವೇಟ್ ಆಗಿರ್ತಾನೆ ಓಕೆನಾ ಬುಧ ಆಕ್ಟಿವೇಟ್ ಆಗಿರ್ತಾನೆ ಐವತ್ತರಿಂದ ಐವತ್ತೊಂಬತ್ತರ ಸಮಯದಲ್ಲಿ ನಿಮ್ಗೆ ಏನಾದರೂ ಮನರಂಜನೆ ಬೇಕು ನಿಮ್ಗೆ ಏನಾದರೂ ಒಂದು ಒಳ್ಳೆ ರಿಲೇಷನ್ಶಿಪ್ ಬೇಕು ಮಕ್ಕಳು ಚೆನ್ನಾಗಿರಬೇಕು ಸ್ನೇಹಿತರು ಬೇಕು ಲೈಫ್ ಎಂಜಾಯ್ಮೆಂಟ್ ಮಾಡಬೇಕಾದ್ರೆ ಆ ಬುಧ ಐವತ್ತರಿಂದ ಐತ್ತೊಂಬತ್ತು ಏರ್ಸಲ್ಲಿ ಬುಧ ಮಹಾರಾಜ ಜಾತಕದಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ಇರಲೇಬೇಕು ನಿಮಗೆ ಐವತ್ತ ಐವತ್ತು ಸ್ಟಾರ್ಟ್ ಆಗುವುದಕ್ಕಿಂತ ಮುಂಚೆ ಅಂದ್ರೆ ಹತ್ತರಿಂದ ಹತ್ತೊಂಬತ್ತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮೂವತ್ತರಿಂದ ಮೂವತ್ತೊಂಬತ್ತು ಇಷ್ಟು ವಯಸ್ಸಲ್ಲಿ ನಿಮ್ಮ ಮಾತುಗಾರಿಕೆ ಚೆನ್ನಾಗಿದೆ ಒಂದಷ್ಟು ಜನರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿದೀರಾ ಎಲ್ಲರ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಹೊಂದತಕ್ಕಂಥವ್ರು ನೀವೇ ಆಗಿರ್ತೀರಾ ನಿಮ್ಮ ಬಿಸ್ನೆಸ್ ಅಲ್ಲಿ ಕೂಡ ಕಸ್ಟಮರ್ ಜೊತೆಗೆ ಬಹಳ ಚೆನ್ನಾಗಿ ಮಾತಾಡ್ತೀರಾ ನೀವೆಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಕಲೀಗ್ಸ್ ಯಾರಿದ್ದಾರೆ ಅವ್ರ ಜೊತೆ ಕೂಡ ಒಳ್ಳೆ ರಿಲೇಷನ್ಶಿಪ್ ಅನ್ನ ಮತ್ತೆ ಒಂದು ಸಂಬಂಧಗಳನ್ನು ಬಹಳ ಸೌಹಾರ್ದಯುತವಾಗಿ ನೀವು ಮೇಂಟೈನ್ ಮಾಡಿರ್ತೀರಾ ಅದು ಮಾಡಿದವರಿಗೆ ಐವತ್ತು ಬಂತು ಅಂತ ಇಟ್ಕೊಳ್ಳೋಣ ತೊ ಬುಧ ಆಕ್ಟಿವೇಟ್ ಆಗಿಬಿಟ್ಟ ಈಗ ತೊ ನಿಮಗೆ ಮಲಾಮಾಲ್ ನೀವು ನಿಮಗೆ ಎಲ್ಲ ರೀತಿಯ ಪ್ರಾಸ್ಪಿರಿಟಿನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ತೊ ನೀವು ಮೂಮೆಂಟಲ್ಲಿ ನೀವೇನು ಮಾಡ್ತೀರಾ ಲೈಫನ್ನು ಎಂಜಾಯ್ ಮಾಡ್ತೀರಾ ಅಂತ ಇಂಡಿಕೇಶನ್ ಅರ್ಥ ಆಗುತ್ತೆ ನಿಮಗೆ ಬಹಳ ಚೆನ್ನಾಗಿರ್ತದೆ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ ಬಟ್ ಅದಕ್ಕಿಂತ ಮುಂಚೆ ನೀವು ಜಗಳನೇ ಮಾಡ್ಕೊಂಡಿದ್ರಿ ಜಗಳದ್ದೇ ಸ್ವಭಾವ ಯಾರನ್ನು ನೋಡಿದ್ರೆ ಆಗೋದಿಲ್ಲ ಅಂದಾಗ ಐವತ್ತರಿಂದ ಐವತ್ತೊಂಬತ್ತರಲ್ಲಿ ಪಡಬಾರದ ಕಷ್ಟ ಪಡಬೇಕಾಗುತ್ತೆ ಹಾಸ್ಪಿಟಲೈಸ್ ಆಗ್ತೀರಾ ಆಪ್ರೇಷನ್ ಕೂಡ ಆಗುತ್ತೆ ನರ ಸಂಬಂಧ ತೊಂದರೆ ಕೂಡ ಕಾಡುತ್ತೆ ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಮಾನಸಿಕ ರೀತಿಯಲ್ಲಿ ಹಿಂಸೆಗೊಳಗಾಗ್ತೀರಾ ಇದೆಲ್ಲ ಪೊಸಿಷನ್ ಅನ್ನ ಇದೆಲ್ಲ ಪರಿಸ್ಥಿತಿಯನ್ನು ನೀವು ಐವತ್ತರಿಂದ ಐವತ್ತೊಂಬತ್ತರ ಏಜ್ ಸೀರೀಸ್ ಅಲ್ಲಿ ಅನುಭವಿಸಬೇಕಾಗುತ್ತೆ ಸೊ ಎಲ್ಲಿ ನಿಮ್ಮಲ್ಲಿ ಆ ಮಾತುಗಾರಿಕೆನೇ ಇಲ್ಲ ಕಮ್ಯುನಿಕೇಶನ್ ಇಲ್ಲ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಸಂಬಂಧಗಳನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಆವಾಗ ಸಮಸ್ಯೆ ಕ್ರಿಯೆಟ್ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ಓಕೆನಾ ಎಲ್ಲಾ ಕಡೆ ಕೂಡ ಬುಧ ಕೆಟ್ಟೋಗಿದ್ದಾನೆ ಅಥವಾ ಪರಿಹಾರ ಏನು ಹೇಳಿದ್ದಾನೆ ಹೆಸರು ಕಾಳನ್ನ ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ಅದನ್ನ ಬೆಳಗಿನ ಹೊತ್ತು ಹಕ್ಕಿಗಳಿಗೆ ಹಾಕಿ ಅಂತ ಹೇಳ್ತೇನೆ ಅವಾಗ ಏನಾಗುತ್ತೆ ಬುಧ ಮಹಾರಾಜನ ಪೊಸಿಷನ್ ಏನು ಅದು ಅದು ಏನೇ ಅಫ್ಲಿಕ್ಷನ್ ಇದ್ರೂ ಕೂಡ ಅಲ್ಲಿ ನಿವಾರಣೆ ಆಗುತ್ತೆ ನಿಮಗೆ ಕಾಮನ್ ಸೆನ್ಸ್ ಬರುತ್ತೆ ಆ ಕಾಮನ್ ಸೆನ್ಸ್ ಅನ್ನು ಇಟ್ಕೊಂಡು ಹೋಗ್ತಿರ ಒಂದು ಒಂದು ಪ್ರಾಥಮಿಕ ಹಂತದ ಜ್ಞಾನ ಅಂತ ಏನಿದೆ ಅಲ್ಲ ಅದು ಬುಧನಿಂದ ಬರುವಂಥದ್ದು ಓಕೆನಾ ಪ್ರಾಥಮಿಕ ಹಂತ ಜ್ಞಾನ ನಿಮಗೆ ಏನು ಬೇಕು ಪ್ರಾಥಮಿಕ ಅಂದರೆ ನೀವು ಹೇಗೆ ಬಿಹೇವ್ ಮಾಡಬೇಕು ಅಲ್ವಾ ತೊ ಅದು ಬುಧನಿಂದ ಬರುವಂಥ ಹಾಗಾದರೆ ಆ ಪ್ರಾಥಮಿಕ ಹಂತದ ಜ್ಞಾನ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಲೈಫ್ ಏನಿದೆ ಎಲ್ಲ ರೀತಿಯಲ್ಲೂ ಸುಧಾರಿಸ್ಕೊಂಡು ಹೋಗೋದು ಅದಕ್ಕೇನು ಹೇಳೋದು ಯಾ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅದಕ್ಕೋಸ್ಕರ ಆ ಮಾತುಗಾರಿಕೆ ಏನು ಅದನ್ನು ಸರಿಯಾದ ವೇಯಲ್ಲಿ ಇಟ್ಕೊಂಡಾಗ ಜಗಳ ಇಲ್ಲ ಮತ್ತು ಯಾವುದೇ ರೀತಿ ಡಿಸ್ಪ್ಯೂಟ್ಸ್ಗಳು ಬರುವುದಿಲ್ಲ ಅಂತ ಹೇಳ್ತೇನೆ ಒಂದು ವೇಳೆ ಬುಧ ಮಹಾರಾಜ ಚೆನ್ನಾಗಿಲ್ಲದಾಗ ನಿಮಗೆ ಡಿಸ್ಪ್ಯೂಟ್ ಕೂಡ ಬರುತ್ತೆ ಕೋರ್ಟ್ ಕಚೇರಿನ ಅಲೆದಾಡಿಸ್ತಾನೆ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಬುಧನಲ್ಲಿ ಡುವ್ಯಾಲಿಟಿ ಇದೆ ಓಕೆನಾ ಬುಧನಲ್ಲಿ ಡ್ಯುಯಾಲಿಟಿ ಇದೆ ಜಾತಕದಲ್ಲಿ ಬುಧ ಯಾವ ಭಾವದಲ್ಲಿ ಯಾವ ರಾಶಿಯಲ್ಲಿ ಪ್ಲೇಸ್ ಆಗಿದ್ದಾನೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಜಾತಕದಲ್ಲಿ ಬುಧ ಎರಡನೇ ಮನೆಯಲ್ಲಿ ಇದ್ದಾನೆ ನಿಮ್ಗೆ ಒಂದಕ್ಕಿಂತ ಹೆಚ್ಚು ಭಾಷೆ ಬರುತ್ತೆ ಅಂದರೆ ಮೂರು ಭಾಷೆ ಅಂತ ನೀವು ಅರ್ಥಕೊಳ್ತೀರಾ ಮೂರು ಭಾಷೆ ಅಂತೂ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗದೆ ಜಾತಕದಲ್ಲಿ ಬುಧ ನಿಮ್ಮ ಎರಡನೇ ಮನೆಯಲ್ಲಿದ್ದಾಗ ಜಾತಕದಲ್ಲಿ ಬುಧ ನಾಲ್ಕನೇ ಮನೆಯಲ್ಲಿದ್ದಾನೆ ನಾನು ಹೇಳ್ತೀನಿ ಎರಡರಿಂದ ಮೂರು ಮನೆ ಮಾಡ್ತೀರಾ ಇಲ್ಲ ಮಹಡಿ ಮನೆ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ರೈಟ್ ಜಾತಕದಲ್ಲಿ ಬುಧ ಹತ್ತನೇ ಮನೆಯಲ್ಲಿದ್ದಾನೆ ಒಳ್ಳೆ ಕೆಲಸ ಕಾರ್ಯಕ್ಷೇತ್ರ ಎರಡರಿಂದ ಮೂರು ಇರ್ತೀರಾ ಅಥವಾ ಮೂರು ಬಾರಿ ಚೇಂಜ್ ಮಾಡ್ಕೊಳ್ತೀರಾ ಅಥವಾ ದಿನದಲ್ಲಿ ಮೂರು ಕೆಲಸ ಕಾರ್ಯಗಳನ್ನು ಒಟ್ಟೊಟ್ಟಿಗೆ ಮಾಡ್ಕೊಳ್ತೀರಾ ನೀವು ಅಲ್ಲ ಒಂದಾದ್ರಂತ ಒಂದು ತೊ ಈ ಪರಿಸ್ಥಿತಿ ಕೂಡ ಇರುತ್ತೆ ಅದಕ್ಕೋಸ್ಕರ ಈ ಬುಧ ಮಹಾರಾಜನೊಂದು ಇನ್ಫ್ಲೂನ್ಸ್ ಏನಿದೆ ಅದು ಬಹಳ ವಿಶೇಷವಾಗಿರುವಂತದ್ದು ಆ ಡುವೆಲ್ ಮೆಂಟಾಲಿಟಿ ಆತ ಎಲ್ಲೇ ಏನೇ ಕೊಟ್ಟರು ಕೂಡ ಎರಡಕ್ಕಿಂತ ಹೆಚ್ಚು ಕೊಡುವಂತಹ ಯೋಗ ಭಾಗ್ಯ ಅವನಲ್ಲಿ ಇರ್ತದೆ ಅವನಲ್ಲಿ ಆ ಕೆಪಬಿಲಿಟಿ ಇರ್ತದೆ ಅದನ್ನ ಆತ ಕೊಡಬಲ್ಲ ಅದನ್ನು ಪಡ್ಕೊಳ್ಬೇಕಾದ್ರೂ ಭಾಗ್ಯ ನಮ್ಗೆ ಇರಬೇಕಾಗುತ್ತೆ ಆವಾಗ ಅದರಿಂದ ಎರಡರಿಂದ ಮೂರು ಏನ್ ಈಗ ಬುಧ ದಶೆ ಸ್ಟಾರ್ಟ್ ಆಯಿತು ನಾಲ್ಕನೇ ಮನೆಯಲ್ಲಿ ಬುಧ ಇದ್ದಾನೆ ಆಕ್ಚುಲಿ ನಾಲ್ಕನೇ ಮನೆ ಮೃತಾವಸ್ಥೆ ಅಂತ ಕರಿತೀವಿ ಯಾಕಂದ್ರೆ ಅದು ಶತ್ರು ಸ್ಥಾನದಲ್ಲಿ ಬರ್ತಾನೆ ಆತ ಪರವಾಗಿಲ್ಲ ಆದರೂ ಕೂಡ ನಿಮಗೆ ಮನೆಯನ್ನು ಆತ ಮನೆ ಕೊಡ್ತಾರೆ ಎರಡರಿಂದ ಮೂರು ಮನೆ ಕೊಟ್ಟೇ ಕೊಡ್ತಾನೆ ರೈಟ್ ಎರಡರಿಂದ ಮೂರು ಪ್ರಾಪರ್ಟಿ ಕೊಡ್ತಾನೆ ಎರಡರಿಂದ ಮೂರು ಜಾಗ ವಾಹನಗಳನ್ನು ಕೊಡ್ತಾನೆ ಕೊಟ್ಟೆ ಕೊಡ್ತಾನೆ ಯಾಕಂದ್ರೆ ಆತನ ಇನ್ಫ್ಲುಯೆನ್ಸ್ ಹಾಗೆ ಇರ್ತದೆ ಬಟ್ ನೀವು ಅದನ್ನ ಸರಿಯಾದ ವೇಯಲ್ಲಿ ರೈಟ್ ವೇ ಅಲ್ಲಿ ನೀವು ಅದನ್ನು ತೆಗೆದುಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಉಂಟು ಇಷ್ಟು ನೆನ್ಪಿಟ್ಕೊಳ್ಳಿ ಯಾರ ಜೊತೆ ಆದರೂ ನೀವು ಸ್ವಲ್ಪನೇ ತೊಂದರೆಗೊಳಗಾಗಿ ಮಾತಾಡಿದರೆ ಸ್ವಲ್ಪನೇ ಅವರಿಗೆ ಮನಸ್ಸು ನೋಯುವಂತೆ ಮಾತಾಡಿದರೆ ಆನಂತರ ಮನೆಯಲ್ಲಿ ಜಗಳ ಮಾಡಿಕೊಂಡ್ರೆ ಬುಧ ಏನಿರ್ತಾನೋ ಅಲ್ಲಿಂದ ಪೊಸಿಷನ್ ಕೆಳಗೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ನಿಮ್ಮ ಆ ಒಂದು ಒಂದು ಕ್ಷಣದ ಇರಿಟೇಷನ್ ಏನುಂಟು ಒಂದು ಕ್ಷಣದ ಕೋಪ ಏನುಂಟು ಬುಧನನ್ನು ಡೆಸ್ಟ್ರಾಯ್ ಮಾಡಬಲ್ಲದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಬೋದು ಓಕೆನಾ ಗೊತ್ತಾಯಿತೊಂದು ಇಟ್ಕೊಳ್ತೀನಿ ವೆರಿ ಸಿಂಪಲ್ ಪರಿಹಾರ ಅಥವಾ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ನೋಡಿ ಎಲ್ಲ ರೀತಿಯ ಪ್ರಾಸ್ಪರಿಟಿ ಏನು ಅದು ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ನಾನು ಹೇಳ್ತೀನಿ ಬುಧನನ್ನು ಇಟ್ಕೊಂಡಾಗ ಅಂದರೆ ನಿಮ್ಮ ಮಾತುಗಾರಿಕೆಯನ್ನು ಚೆನ್ನಾಗಿ ಇಟ್ಕೊಂಡಾಗ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಸಪೋರ್ಟ್ ನಿಮಗೆ ಬರುತ್ತೆ ಭಗವಂತನಿಂದ ಸಪೋರ್ಟ್ ಬರುತ್ತೆ ಪ್ರಕೃತಿಯಿಂದ ಸಪೋರ್ಟ್ ಬರುತ್ತೆ ಅಲ್ವ ಎಲ್ಲ ರೀತಿಯಲ್ಲಿ ಕೂಡ ಸಪೋರ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ ಒಂದಂತೂ ನೆನಪಿಟ್ಕೊಳ್ಳಿ ಬುಧನ ರಾಶಿಗಳು ಎರಡು ರಾಶಿ ಒಂದು ಮಿಥುನ ರಾಶಿ ಒಂದು ಕನ್ಯಾ ರಾಶಿ ಓಕೆ ಈ ಮಿಥುನ ರಾಶಿಯ ಎದುರುಗಡೆ ಇರುವಂಥದ್ದು ಗುರುವಿನ ರಾಶಿ ಓಕೆನಾ ಆನಂತರ ಕನ್ಯಾ ರಾಶಿಯ ಎದುರುಗಡೆ ಇರುವಂಥದ್ದು ಕೂಡ ಗುರುವಿನದ್ದೇ ರಾಶಿ ಮೀನ ರಾಶಿ ರೈಟಾ ಸೊ ಇದರ ಅರ್ಥ ಏನು ಅಂದ್ರೆ ಬುಧ ಅಂದ್ರೆ ಕಚ್ಚಾ ನಾಲೆಜ್ ಕಚ್ಚಾ ನಾಲೇಜ್ ಅಂದ್ರೆ ಗೊತ್ತಾಗುತ್ತೆ ಅದು ಸಣ್ಣ ಮಕ್ಕಳು ಏನು ಒಂಥರ ಹಠ ಮಾಡಿ ಅವ್ರಿಗೆ ಅಲ್ವಾ ಅವ್ರಿಗೆ ಅಷ್ಟು ನಾಲೆಜ್ ಇರಲ್ಲ ಏನೋ ಒಂದು ಮಾತಾಡ್ತಾ ಇದ್ದದ್ದು ಮಕ್ಕಳ ತರ ಆಟ ಆಡುವಂಥದ್ದು ಅದು ಬುಧ ನೀವು ಅದರಲ್ಲಿ ಎಕ್ಸ್ಪೀರಿಯೆನ್ಸನ್ನು ತೆಗೆದುಕೊಂಡು ಚೆನ್ನಾಗಿ ಮಾತಾಡಿ ಮಾತಾಡಿ ನಾಲೆಜನ್ನು ತೆಗೆದುಕೊಂಡು ಬುಧ ಬಂದು ಜ್ಞಾನಕಾರಕ ಓಕೆ ಸೊ ಒಳ್ಳೆ ನಾಲೆಜನ್ನು ತೆಗೆದುಕೊಂಡು ನೀವು ಗುರುವಿನ ತತ್ವಕ್ಕೆ ಕನ್ವರ್ಟ್ ಆಗಬೇಕು ಅಂತ ಹೇಳ್ತಾ ಉಂಟು ಓಕೆ ನಂತರ ಗುರುವಿನ ತತ್ವಕ್ಕೆ ಕನ್ವರ್ಟ್ ಆಗಬೇಕು ಈಗ ನೋಡಿ ಯಾವುದೇ ಎಲೆಗಳನ್ನು ನೋಡಿ ಎಲೆ ಎಲೆ ಬಂದು ಹಸಿರು ಹಸಿರು ಬಣ್ಣ ಬುಧನ ಬಣ್ಣ ಬಂದು ಹಸಿರು ಎಲೆ ಬಣ್ಣ ಬಂದು ಹಸಿರು ಆ ಹಸಿರು ಬಣ್ಣದ ಎಲೆ ಯಾವಾಗ ಮಾಗುತ್ತೆ ಅಂದರೆ ಅದಕ್ಕೆ ಅದು ಸಮಯ ಹೋಗುತ್ತೆ ಮಾಗುತ್ತೆ ಮಾಗಿದಾಗ ಏನಾಗುತ್ತೆ ಅದು ಯೆಲ್ಲೋ ಕಲರ್ಗೆ ಕನ್ವರ್ಟ್ ಆಗುತ್ತೆ ಅಲ್ವಾ ಹಳದಿ ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ ಆನಂತರ ಅದು ಬಿದ್ದು ಹೋಗುತ್ತೆ ಓಕೆನಾ ಸೊ ಇದರ ಅರ್ಥ ಏನಂದರೆ ಬುಧನಿಂದಾಗಿ ನೀವು ಆ ನಾಲೆಜನ್ನು ಬೆಳೆಸ್ಕೊಳ್ತಾ 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 ಗುರುವಿನ ತತ್ವಕ್ಕೆ ಕನ್ವರ್ಟ್ ಆಗಬೇಕು ಗುರುವಿನ ತತ್ವಕ್ಕೆ ಕನ್ವರ್ಟ್ ಆದ ನಂತರ ಯಾವುದೇ ಸಮಸ್ಯೆಗಳು ಉಂಟಾಗಲ್ಲ ಯಾಕಂದರೆ ನಿಮ್ಮಲ್ಲಿ ಗುರುವಿನ ತತ್ವ ಬಂದ್ಬಿಡ್ತು ನಿಮಗೆ ಗೊತ್ತಿದೆ ಒಳಗಿನ ಆನಂದ ಹೇಗೆ ಬರುತ್ತೆ ಏನು ಬರುತ್ತೆ ಲೈಫನ್ನು ಹೇಗೆ ಮೇಂಟೈನ್ ಮಾಡಬೇಕು ಇದೆಲ್ಲವನ್ನ ನೀವು ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಆ ಮೂಮೆಂಟ್ ಅಲ್ಲಿ ನಿಮ್ಮ ಒಂದು ಲೈಫ್ ಏನಿದೆ ಅದು ಬಹಳ ಬಹಳ ಫೇವರಬಲ್ ಆಗಿ ಮುಂದುವರಿಯುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಎಲ್ಲ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಓಕೆ ನಾ ಅಂತ ಹೇಳ್ಕೊಳ್ತೀನಪ್ಪ ಸೊ ಇದು ಬುಧನಿಗೆ ಸಂಬಂಧಪಟ್ಟಂತ ವಿಶೇಷತೆಗಳು ಇನ್ನೇನಿರ್ತವೆ ರಹಸ್ಯಗಳನ್ನು ಹೇಳ್ಕೊಟ್ಟಿಗೆ ಪ್ರಯತ್ನ ಕರೆ ಎಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಅಲೋ ಸೈ ನಮಸ್ತೆ ನಮಸ್ತೆ ಯಾರ್ ಮಾತಾಡ್ತಿದ್ರ ಮೇಲಿಂದ ಕೇಳ್ಬೇಕಿತ್ತು ಸಾರ್ ನೀವ್ ಯಾರು ಮಾತಾಡ್ತಿದ್ರ ಮೇಲಿಂದ ನಾನ್ ಸರಿತಾ ಹೇಳಿ ಮೂಡುಬಿದ್ರೆ ಸರಿ ಮಗನ ಹೆಸರು ಹುಟ್ಟಿದ ದಿನ ಕೇಳಿಮ್ಮ ಮಗನ ಹೆಸರು ಅಮಿತ್ ಹೇಳಿ ಅಮಿತ್ ಓಕೆ ಡೇಟ್ ಆಫ್ ಬರ್ತ್ ಹೇಳಿಮ್ಮ ಇಪ್ಪತ್ತೈದು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತು ಓಕೆ ಆ ರಾತ್ರಿ ಒಂಬತ್ತು ಹದಿನೈದು ನಿಮಿಷ ಉಡುಪಿಯಲ್ಲಿ ಹುಟ್ಟಿದ್ದು ಆಯ್ತಮ್ಮ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಅವನೊಂದು ಮನೆ ಕಟ್ಟಬೇಕೇಳಿ ಹೊರಟಿದ್ದಾನೆ ಸರ್ ಮಂಗಳೂರಲ್ಲಿ ತಲ್ಪಾಡಿಯಲ್ಲಿ ಅದು ಈ ಸಲ ಫೌಂಡೇಶನ್ ಎಲ್ಲ ಹಾಕಬಹುದಾ ಹೇಳಿ. ಸೊ ಮನೆ ಕಟ್ಟುವಂತ ಯೋಗ ಅಂತೂ ಆಲ್ರೆಡಿ ಕ್ರಿಯೇಟ್ ಆಗಿದೆ ಫೌಂಡೇಶನ್ ಹಾಕ್ಬೇಕಾದ್ರೆ ಯಾವಾಗ ಹಾಕ್ಬೇಕಾದ್ರೆ ಯಾರಾದ್ರೂ ಪೂರ್ವಹಿತರ ಹತ್ರ ಕೇಳ್ಕೊಂಡು ಡಿಸೈಡ್ ಮಾಡಿಮಾ ಮನೆ ಕಟ್ಟುವ ಯೋಗ ಅಂತೂ ಇದೆಯಮ್ಮ ಬರುವ ಅಂದ್ರೆ ಆ ಈ ನವಂಬರ್ಗೆ ಸ್ಟಾರ್ಟ್ ಆಗಿದೆ ಆ ಯೋಗ ಎರಡ್ ಸಾವಿರದ ಇಪ್ಪತ್ತ ನಾಲ್ ಇಪ್ಪತ್ನಾಲ್ಕು ನವೆಂಬರ್ವರೆಗೆ ಆ ಯೋಗ ಇದೆ ಮನೆ ಮಾಡುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಆಯ್ತಾ ಏನು ಬೇಕಾಗಿಲ್ಲ ಇಲ್ಲ ಇಲ್ಲ ನಾನು ಹೇಳುದಿಲ್ಲಮ್ಮ ಅದಕ್ಕೆ ಮನೆ ಅದು ಪುರೋಹಿತರ ಆಗ್ಬೇಕು ಅವ್ರು ಬಂದು ಪೂಜೆ ಮಾಡ್ತಾರೆ ಕೆಸರ ಕಲ್ಲು ಯಾವಾಗ ಹಾಕುದು ಹತ್ರ ಕೇಳ್ಕೊಂಡು ಅದ ಡಿಸೈಡ್ ಮಾಡಿಮಾ ತುಂಬಾ ಚೆನ್ನಾಗಿ ವರ್ಕ್ ಆಗುದು ಸರ್ ಹಾ ಡಿಸೆಂಬರ್ ಅಂದ್ರೆ ಬರುವ ನವೆಂಬರ್ ಮನೆ ಮಾಡೋ ಯೋಗನೇ ಇದೆಯಲ್ಲ ನೀವು ನೀವು ಪುರೋಹಿತ್ರ ಕೇಳ್ಕೊಳ್ಳಿ ಯಾವಾಗ ಡೇಟ್ ಉಂಟು ಅದನ್ನ ಕೇಳ್ಕೊಂಡು ಹೋಗಿ ಮನೆ ಮಾಡೋದು ಯೋಗ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಏನೂ ತೊಂದ್ರೆ ಇಲ್ಲ ಆಗಿ ಆಗುತ್ತೆ ಅಂತ ಇಂಡಿಕೇಶನ್ ನೀವು ಯೋಚನೆ ಮಾಡುವಂತಾಗತ್ತ ಒಳ್ಳಾಗ್ಲಿಮ್ಮ ಸರಿ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಓಕೆ ಬಂದ್ಬೇಡ ಓಕೆ ಬುಧನ ವಿಚಾರಗಳು ಒಂದಷ್ಟು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ನಾನು ಹೇಳಿದ ಸಣ್ಣ ಸಣ್ಣ ರೆಮಿಡಿಸ್ಗಳನ್ನು ಮಾಡಿಕೊಂಡು ಬುಧನ ಒಂದು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಲೈಫನ್ನೇ ಗೆಲ್ತೀರಂತ ನಾವು ಬಂದಿರೋದು ಯಾಕೆ ಲೈಫಲ್ಲಿ ಎಂಜಾಯ್ ಮಾಡಲಿಕ್ಕೆ ತಾನೇ ಅದು ಪ್ರತಿ ಬಾರಿ ಕೂಡ ಪ್ರತಿ ಹಂತ ಪ್ರತಿ ಕ್ಷಣಗಳನ್ನು ಇಲ್ಲಿ ಎಂಜಾಯ್ ಮಾಡಬೇಕು ನೀವು ಎಷ್ಟು ಎಂಜಾಯ್ ಮಾಡ್ತೀರ ಅಷ್ಟು ಏನಾಗುತ್ತೆ ಪರಮಾತ್ಮನಿಗೆ ಹತ್ತಿರ ಕನೆಕ್ಟ್ ಆಗ್ತೀರಾ ನೀವು ತುಂಬಾ ಚೆನ್ನಾಗಿರುತ್ತೆ ಆ ಇನ್ನೊಂದು ನೆನಪಿಟ್ಗಳು ಯಾವಾಗಲೂ ಸುಳ್ಳುಸುಳ್ಳೆ ಮಾತಾಡೋದು ಯಾರಿಗೂ ಡೋಂಗಿ ಮಾಡೋದು ಪಬ್ಲಿಕ್ಕಿಗೆ ಡೋಂಗಿ ಮಾಡೋದು ಪಬ್ಲಿಕ್ಕಿಗೆ ಡೋಂಗಿ ಮಾಡಿ ಹಣ ತಗೊಳ್ಳೋದು ಇನ್ನು ಯಾರಿಗೂ ಬೈತಾ ಹೋಗೋದು ರೈತನೇ ನಿಮ್ಮಲ್ಲಿ ಇಲ್ಲದನ್ನು ಇದೆ ಅಂತ ತೋರಿಸ್ಕೊಳ್ಳೋದು ಬಹಳ ತಪ್ಪಾಗುತ್ತೆ ಯಾಕಂದರೆ ಮೊದಲು ಮೊದಲಿಗೆ ಎಲ್ಲ ಆಹಾ ಓಹೋ ಎಲ್ಲ ಚೆನ್ನಾಗಿರುತ್ತೆ ಪರವಾಗಿಲ್ಲ ಮತ್ತೆ ಮುಂದೆ ಹೋಗಿ ಅಂಥ ಪೆಟ್ಟು ಬೀಳುತ್ತಲ್ವ ಆ ಪೆಟ್ಟು ಬಿದ್ದಾಗ ಯಾರು ಕೂಡ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬರಲ್ಲ ಆ ರೀತಿ ಪೆಟ್ಟು ಬೀಳುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ಮೊದಲು ಮೊದಲೆಲ್ಲ ಆಹಾ ಓಹೋ ಎಲ್ಲ ಚೆನ್ನಾಗಿರ್ತದಪ್ಪ ನೀವು ಪಬ್ಲಿಕ್ಕಿಗೆ ಮೋಸ ಮಾಡಿ ದುಡ್ಡು ಮಾಡಲಿಕ್ಕೆ ಶುರು ಮಾಡಿದ್ದೀರಾ ಅಥ್ ಎಲ್ಲ ಓಹೋ ಆಹಾ ಎಲ್ಲ ಓಕೆ ಎಲ್ಲ ವರ್ಕ್ ಆಗುತ್ತೆ ಬಟ್ ಲಾಸ್ಟಿಗೆ ಪೆಟ್ಟು ಬೀಳುತ್ತಲ್ವ ಮತ್ತು ಹೇಳಲಿಕ್ಕೆ ಆಗಲ್ಲ ನಿಮ್ಮ ಹತ್ರ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಅದಕ್ಕೋಸ್ಕರ ಆ ಲೈಫಲ್ಲಿ ಒಂದು ಆ ಸತ್ಯತೆಯನ್ನು ಇಟ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಸುಳ್ಳು ಮಾತಾಡಬೇಡಿ ಅಂತ ಹೇಳ್ತೇನೆ ತುಂಬ ತೊಂದರೆ ಆಗುತ್ತೆ ಯಾರಿಗೂ ಮನಸ್ಸನ್ನು ನೋಯಿಸ್ಬೇಡಿ ಅಂತ ಹೇಳ್ತೇನೆ ಅದು ತೊಂದರೆ ಆಗುತ್ತೆ ಇನ್ನು ಕೆಲವರು ಬೈಯುವುದನ್ನೆಲ್ಲ ನಾನು ನೋಡಿದ್ದೀನಿ ಹೇಗೆ ಬೈತಾರೆ ಎದುರಿನ ವ್ಯಕ್ತಿ ಎದುರಿನ ವ್ಯಕ್ತಿ ಬಾಯ್ ಬಿಡ್ಲಿಕ್ಕೆಲ್ಲ ಆ ರೀತಿ ಬೈತಾರೆ ಏ ಲೈಫಲ್ಲಿ ಏನು ಸಾಧನೆ ಮಾಡ್ತೀರ ಅಂತ ನನಗೇ ಗೊತ್ತಾಗೋದಂಥ ವಿಷಯ ಅದು ಏನು ಸಾಧನೆ ಮಾಡ್ತೀರಾ ಆ ರೀತಿ ಇದ್ಕೊಂಡು ಏನು ಸಾಧನೆ ಮಾಡ್ತೀರಾ ಏನು ನಿಮಗೆ ಸುಖ ಬರುತ್ತೆ ಅಲ್ವಾ ನೀವು ಎಷ್ಟೇ ದೈವ ದೇವರು ಪರಮಾತ್ಮ ಅಂತ ಹೋದ್ರು ಕೂಡ ಅದು ರಿಸಲ್ಟ್ ನಿಮ್ಮ ಪಾಲಿಗೆ ಬರುವುದಿಲ್ಲ ಅದಕ್ಕೆ ಹೇಳ್ತೀನಿ ಸೈಲೆಂಟ್ ಆಗಿರಿ ಎಷ್ಟು ಸಾಧನ ಸೈಲೆಂಟ್ ಆಗಿರಿ ರೈತಾನೆ ಎಷ್ಟು ಸಾಧನ ಸತ್ಯದ ಹಾದಿಯಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡಿ ಸತ್ಯದ ಹಾದಿಯಲ್ಲಿ ನಡೆದಾಗ ಏನಾಗುತ್ತೆ ನಿಮಗೆ ಬಲೆ ಡಿಲೇ ಆಗಿ ನಿಮಗೆ ರಿಸಲ್ಟ್ ಸಿಗ್ಬೋದು ಬಟ್ ಅದು ಶಾಶ್ವತ ರಿಸಲ್ಟ್ ಇರ್ತದೆ ನಿಮ್ಮ ಪಾಲಿಗೆ ಅದು ಈ ಜನ್ಮಕ್ಕೂ ಕೂಡ ಮುಂದಿನ ಜನ್ಮ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅದೇ ನೀವು ಏನು ಮೋಸ ವಂಚನೆ ದಗ ನಿಮ್ಮಲ್ಲಿ ಇದ್ದದ್ದನ್ನು ತೋರಿಸ್ಕೊಳ್ತೀರಾ ಅಲ್ವಾ ಸೊ ಏನಾಗುತ್ತೆ ಬಲೆ ನಿಮಗೆ ಆ ಮೂಮೆಂಟಲ್ಲಿ ರಿಸಲ್ಟ್ ಬರ್ಬೋದು ಬಟ್ ಅದು ಶಾಶ್ವತ ಅಲ್ಲ ಯಾಕಂದರೆ ಮುಂದಿನ ಜನ್ಮದಲ್ಲಿ ಕೂಡ ನೀವು ಅದಕ್ಕೆ ಬೇಕಾದಂತೆ ಅನುಭವಿಸ್ಬೇಕಾದಿತ್ತು ಈ ಜನ್ಮದಲ್ಲಂತೂ ಅನುಭವಿಸ್ಲಿಕ್ಕೆ ಅಂತೂ ಇದ್ದೇ ಇರುತ್ತೆ ಸೊ ಈ ಅರ್ಥ ಮಾಡ್ಕೊಳ್ಳಿ ಸೊ ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಜಾತಕದಲ್ಲಿ ಯಾವುದೇ ಪ್ಲಾನೆಟರಿ ಪೊಸಿಷನ್ ತುಂಬಾ ಅಫ್ಲಿಕ್ಷನ್ನಲ್ಲಿದ್ದರೂ ಕೂಡ ಅದರಿಂದ ಒಳ್ಳೆ ರಿಸಲ್ಟೇ ಬರುತ್ತೆ ಹೊರತು ಅದು ಕೆಟ್ಟದಾಗಿ ನಿಮಗೆ ವರ್ತನೆ ಮಾಡಲ್ಲ ಯಾವುದೇ ಪ್ಲಾನೆಟ್ಸ್ ಕೂಡ ತನ್ನಿಂದ ತಾನೇ ಅದು ತೊಂದರೆಯನ್ನು ಕೊಡುವಂಥದ್ದಲ್ಲ ನಿಮ್ಮ ಕರ್ಮಾನುಸಾರವಾಗಿ ಅದು ತೊಂದರೆಯನ್ನು ಒಳ್ಳೆಯದನ್ನು ಕೆಟ್ಟದನ್ನು ಉಂಟು ಮಾಡುತ್ತೆ ಅಲ್ವಾ ನೀವು ನೋಡಿ ಒಂದು ದಶೆ ಸ್ಟಾರ್ಟ್ ಆಗಬೇಕಾದ್ರೆ ಅದಕ್ಕಿಂತ ಮುಂಚೆ ನೀವೇನು ಕರ್ಮ ಮಾಡ್ಕೊಂಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟಿಗೆ ಈ ದಶೆಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಅದಕ್ಕೋಸ್ಕರ ಆ ದಶೆ ಯಾವುದೇ ದಶೆ ಚೆನ್ನಾಗಿ ಹೋಗಬೇಕಾದ್ರೂ ಕೂಡ ನಿಮ್ಮ ಕರ್ಮ ಚೆನ್ನಾಗಿರ್ಬೋದು ಓಕೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ಕಾರ ಗುರುಜಿ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ವಿರೂಪಾಕ್ಷ ಅಂತ ಬಾಗಲಕೋಟೆ ಇದ್ದೆ ವಿರೂಪಾಕ್ಷ ಹಾ ಸರ್ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ನನ್ನ ಬಗ್ಗೆ ನೀವು ತಿಳ್ಕೊಬೇಕಾಗಿತ್ತು ಗುರುಜಿ ನಿಮ್ಮ ಹುಟ್ಟಿದ ದಿನಾಂಕ 24 3 1999 ಹ್ಮ್ ಆರು ಆರು ಗಂಟೆ ನಲವತ್ತೈದು ನಿಮಿಷ ಸಾಯಂಕಾಲ ಓಕೆ ಹುಟ್ಟಿದ್ದಲ್ಲಿ ಕೊಟ್ಟಿಲ್ಲ ಸರ್ ಓಕೆ

ದುಡ್ಡು ನೋ ದುಡ್ಡು ನಿಲ್ಲುವ ಸಮಯ ಈಗ ಬಂದಿಲ್ಲ ಆ ಅದಕ್ಕೋಸ್ಕರ ಚಿಂತೆ ಮಾಡಬೇಡಿ ನಿಮ್ಗೆ ಒಂದು ವಿರೂಪಾಕ್ಷ ವಿರೂಪಾಕ್ಷರೇ ನೋಡಿ ನಿಮ್ಗೆ ಕಹಿ ಆಗುತ್ತೆ ಇದನ್ನ ಕೇಳಕ್ಕೆ ನಾನು ಬಟ್ ಹೇಳ್ತೇನೆ ನಿಮ್ಗೆ ಏನಂದ್ರೆ ಅವ್ರ ರಿಲೇಶನ್ಶಿಪ್ ಅಲ್ಲಿ ಬೀಳ್ತೀರ ಅಂತ ಸರ್ ಹುಡುಗಿಯರ ಜೊತೆಗೆ ಆರು ಹುಡುಗಿಯರು ರಿಲೇಷನ್ಶಿಪ್ ಅಲ್ಲಿ ಬೀಳ್ತೀರಾ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ನೋವನ್ನು ಕೊಡುತ್ತೆ ಅಂತ ಇಂಡಿಕೇಶನ್ ಇದೆ ನಾನು ಹೇಳ್ತೀನಿ ಬರುವ ಬರುವ ಮಾರ್ಚ್ ವರೆಗೆ ಆ ಯೋಗ ಇದೆ ನಿಮಗೆ ಮಾರ್ಚ್ ನಂತರ ಕೂಡ ಯೋಗ ಇದೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿದೆ ಯಾಕಂದ್ರೆ ಅದು ಸಕ್ಸಸ್ ಅಲ್ಲ ನಿಮ್ಮ ಪಾಲಿಗೆ ತುಂಬಾನೇ ನೋವನ್ನು ಕೊಡುತ್ತೆ ಇದ್ದದೆಲ್ಲ ಲಾಸ್ ಮಾಡಿ ಹೋಗುತ್ತೆ ಅಂತ ಇಂಡಿಕೇಶನ್ ಇದೆ ದಯವಿಟ್ಟು ಅದರ ಬಗ್ಗೆ ಹೋಗಬೇಡಿ ಮತ್ತೆ ಆ ಮದುವೆ ಬಗ್ಗೆ ಇಪ್ಪ ಇಪ್ಪತ್ತೆ ಒಂಬತ್ತರ ಒಳಗಡೆ ಮದುವೆ ಆಗುವಂತ ಯೋಗ ಇದೆ ದಯವಿಟ್ಟು ಇಪ್ಪತ್ತೊಂಬತ್ತರ ಒಳಗಡೆ ಮದುವೆ ಕೂಡ ಆಗಬೇಡಿ ಅಂತ ಹೇಳ್ತೇನೆ ನೀವು ಸುಮ್ಮನೆ ಒಂದು ಕೆಲಸವನ್ನ ಕೆಲಸದಲ್ಲಿ ಸ್ಟೆಬಿಲಿಟಿಯನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಣಕಾಸನ್ನು ಒಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮೂವತ್ತರ ನಂತರ ಬರುವ ದಿನಗಳು ಬಹಳ ಆಶಾದಾಯಕ ಒಟ್ಟಾರೆ ಆಗಬೇಕಾದ ಕೂಡ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಬರಬೇಕು ಆ ಮೂಮೆಂಟ್ ಅಲ್ಲಿ ಮದುವೆ ಆಗಲಿಕ್ಕೆ ಪ್ರಯತ್ನ ಮಾಡಿ ಸರ್ ಈಗಿನ ಮಟ್ಟದಲ್ಲಿ ನಿಮಗೆ ಹೊಟ್ಟೆಗೆ ಸಂಬಂಧ ತೊಂದರೆಗಳು ಹೊಟ್ಟೆಗೆ ಸಂಬಂಧ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆ ನಂತರ ಎಲ್ಲ ಕಡೆ ಕುಬ್ಜರ್ ಬಿಡುವಂಥದ್ದು ಬಿಡುವಂತದ್ದು ಯಾರೋ ನಿಮಗೆ ನಿಮ್ಮ ಸ್ನೇಹಿತರ ವಲಯದಲ್ಲಿ ನಿಮ್ಮನ್ನು ಕೆಳಗೆ ಹಾಕಲಿಕ್ಕೆ ನೋಡುತ್ತಾರೆ ಇಂಡಿಕೇಶನ್ ಉಂಟು ಸೊ ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಏನ್ ಸ್ವಲ್ಪ ಅಲರ್ಟ್ ಆಗಿರಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರ್ತದೆ ಪರಿಹಾರ ಏನ್ ಮಾಡಬೇಕು ಸರ್ ಚಂದ್ರನ ಮಂತ್ರಗಳನ್ನು ಜಪ ಮಾಡಬೇಕು ಓಂ ಸೌಮ್ ಸೋಮಾಯ ನಮಃ ಈ ಮಂತ್ರವನ್ನು ಜಪ ಮಾಡಿದ್ರೆ ವಿರೂಪಾಕ್ಷರು ಲೈಫ್ ಅಲ್ಲಿ ಏನೆಲ್ಲ ಅಚೀವ್ ಮಾಡಬೇಕು ಅದನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಗೆದ್ದೇ ಗೆಲ್ತಾರೆ ತುಂಬಾನೇ ಚೆನ್ನಾಗಿದೆ ಪರವಾಗಿಲ್ಲ ಅಂದ್ರೆ ನಿಮಗೆ ನಿಮಗೆ ಜಾತಕದಲ್ಲಿ ಏನುಂಟು ಗೊತ್ತಾ ತುಂಬಾನೇ ನೋವನ್ನ ಅನುಭವಿಸ್ತೀರಿ ತುಂಬಾನೇ ಕುಬ್ಜರಾಗಿ ಬಿಡ್ತೀರಿ ಯಾರೋ ನಿಮ್ಮನ್ನ ಇನ್ಸಲ್ಟ್ ಮಾಡ್ತಾರೆ ರೈಟಾ ರೈಟಾ ಸರ್ ಆ ಗೊತ್ತಾಯ್ತು ಈಗ ಅಥವಾ ನಾನು ಹೇಳಿದಾಗೆ ಚಂದ್ರನ ಮಂತ್ರ ಜಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಂ ಸೌಂ ಸೋಮಾಯ ನಮಃ ಈ ಮಂತ್ರದ ಜಪ ಮಾಡಿ ಆ ನೀರಿಗೆ ಸ್ವಲ್ಪ ಹಾಲನ್ನು ಹಾಕಿ ಸ್ನಾನ ಮಾಡಿ ಆ ಪ್ರತಿ ಸೋಮವಾರ ಸೋಮವಾರ ಈಶ್ವರನ ಟೆಂಪಲ್ಗೆ ಹೋಗಿ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ವರಿ ಮಾಡುವಂತ ಗೊತ್ತಿಲ್ಲ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ರೈಟಾ ಸರ್ ಪ್ಲಾನ್ ಹೋಗಬೇಕಂತ ಮಾಡಿದ್ವಿ ಒಳ್ಳೆದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ನೀವೇನು ಬೇಕಾ ತಗೊಳ್ಳಿ ಸರ್ ಬಟ್ ನಾನೇನು ಪ್ರೆಡಿಕ್ಟ್ ಮಾಡಿದ್ದೇನೆ ಅದನ್ನು ಮೊದಲು ನೆನಪಿಟ್ಕೊಳ್ಳಿ ಓಕೆನಾ ಅದರಿಂದ ಹೊರ ಬರಲಿಕ್ಕೆ ಪ್ರಯತ್ನ ಮಾಡಿ ನಾನು ಏನು ಪ್ರೆಡಿಕ್ಟ್ ಮಾಡಿದಾಗ ಹುಡುಗಿಯರ ಜೊತೆಗೆ ಲವ್ ಅಲ್ಲಿ ಬೀಳ್ತೀರ ರಿಲೇಷನ್ಶಿಪ್ಪಲ್ಲಿ ಬೀಳ್ತೀರಾ ಗುಪ್ತ ರೀತಿಯಲ್ಲಿ ಇಟ್ಕೊಂಡಿರ್ತೀರಾ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅಥವಾ ಮತ್ತೆ ವಾಳಬೇಕಾಗುತ್ತೆ ಅದರಿಂದ ಹೊರ ಬಂದ ನಂತರ ನಿಮ್ಗೆ ಏನು ಮಾಡಲಿಕ್ಕೊಂಡು ಅದನ್ನು ಮಾಡಿ ತುಂಬಾ ಚೆನ್ನಾಗಿರ್ತಾರೆ ಒಳ್ಳೆಯದಾಗಲಿ ಸರ್ ಓಕೆ ರೈಟ್ ಬಂದು ಬೇಡ ಈಗ ಬಹಳ ವಿಶೇಷವಾಗಿ ಹೇಳಬೇಕಾದ್ರೆ ಏನಾಗುತ್ತೆ ಬುಧನ ಪರಿಸ್ಥಿತಿ ಗೊತ್ತಾಯ್ತು ಏನು ಅಂತ ಓಕೆ ಬುಧ ಏನು ಮಾಡ್ತಾನೆ ಓಕೆನಾ ರೈಟ್ ಈಗ ಏನು ಮಾಡೋಣ ನಾವು ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡ್ಬೇಣ ಓಕೆನಾ ಹೆಸರುಗಳ ಬಗ್ಗೆ ಮಾತಾಡಿದ್ದೇನೆ ಆಲ್ರೆಡಿ ಸಾಕು ಅಂತ ಇಟ್ಕೊಳ್ತೇನೆ ಸ್ವಲ್ಪ ವಾಸ್ತು ಬಗ್ಗೆ ಮಾತ್ರ ವಾಸ್ತುವಿನಲ್ಲಿ ಏನಾಗುತ್ತೆ ಕೆಲವೊಂದು ಬಾರಿ ನಮಗೆ ಯಾಕೋ ಗೊತ್ತಿಲ್ಲಪ್ಪ ಬಾರಿ ಬಾರಿಗೂ ಜೈಲಿಗೆ ಹೋಗಬೇಕಾಗುತ್ತೆ ರೈಟ್ ಕೆಲವರಿಗೆಲ್ಲ ಪೊಲೀಸ್ ಸ್ಟೇಷನ್ ಹೋಗಬೇಕಾಗುತ್ತೆ ಕೆಲವರಿಗೆಲ್ಲ ಈ ಡಿಸ್ಪ್ಯೂಟ್ಸ್ ಇರ್ತದೆ ಕೆಲವರಿಗೆಲ್ಲ ಈ ಕೋರ್ಟು ಕಚೇರಿ ದಾಡ್ತಾ ಇರ್ತಾರೆ ಯಾವಾಗಲೂ ಕೂಡ ಅಲ್ವಾ ಅವ್ರಿಗೆ ಏನಾಗುತ್ತೆ ಅದೊಂದು ಹುಚ್ಚು ಥರ ಓಕೆ ಅವ್ರು ಏನು ಮಾಡ್ತಾರೆ ಏನಾದರೂ ಈಗೊಂದು ಜಾಗದ ವಿಚಾರ ಇರ್ಬೋದು ಅಥವಾ ಬೇರೆ ಯಾವುದೇ ಕಾನ್ಫ್ಲಿಕ್ಟ್ ಇರ್ಬೋದು ಅದರಲ್ಲಿ ಹೋಗಿ ಕೇಸ್ ಹಾಕಿಬಿಡ್ತಾರೆ ಕೇಸ್ ಹಾಕಿಬಿಟ್ಟು ಏನು ಮಾಡ್ತಾರೆ ನೀನು ಅನುಭವಿಸೋದು ಬೇಡ ನನಗೂ ಬೇಕಾಗಿಲ್ಲ ಇಬ್ಬರು ಕೋರ್ಟಿಗೆ ಅಲೆದಾಡ್ತಾ ಹೋಗೋಣ ಅಥವಾ ಈ ಮೆಂಟಾಲಿಟಿ ಅವರು ಕೂಡ ತುಂಬ ಮಂದಿ ಇದ್ದಾರೆ ರೈತನೇ ಅವ್ರಿಗೆ ಅದೊಂದು ಹುಚ್ಚು ಕೇಸ್ ಹಾಕಿಬಿಟ್ರೆ ಏನಾಗುತ್ತೆ ಅದು ಹೇಗೂ ಇತ್ಯರ್ಥ ಹಾಗಿಲ್ಲ ಅವ್ರಿಗೆ ಗೊತ್ತಿದೆ ವರ್ಷಾನುಗಟ್ಟಲೆ ಹೇಳ್ಕೊಂಡು ಹೋಗ್ತಾ ಇರ್ತದೆ ಸೊ ಇವರು ಎಂಜಾಯ್ ಮಾಡ್ತಾ ಇರ್ತಾರೆ ಅಲ್ವಾ ಅವರಿಗೂ ಇಲ್ಲ ಇವ್ರಿಗಿಲ್ಲ ಈ ಪರಿಸ್ಥಿತಿ ತುಂಬ ಜನ ಇದ್ದಾರೆ ಇಂಥವರೆಲ್ಲ ಓಕೆನಾ ಎದುರಿನ ಪಾರ್ಟಿಗೆ ತೊಂದರೆ ಕೊಡುವವರು ಅಂತವರು ನೋಡಿ ಇರುವುದಾದ್ರೆ ವಿಷಯ ಬೇರೆ ಸುಮ್ ಸುಮ್ಮನೆ ಮಾಡುವವರು ಕೂಡ ಇದ್ದೇ ಇರ್ತಾರೆ ಅಲ್ವಾ ಸೊ ನಿಮ್ಮನ್ನು ಈ ಕೋರ್ಟ್ ಕಚೇರಿಗೆ ಹೇಳ್ಕೊಂಡು ಹೋಗುವಂತಹ ಶಕ್ತಿ ಯಾವುದು ಯಾಕೆ ನಿಮ್ಮನ್ನು ಕೋರ್ಟ್ ಕಚೇರಿಗೆ ಅದು ಹೇಳ್ಕೊಂಡು ಹೋಗುತ್ತೆ ಯಾಕೆ ನಿಮಗೆ ಕೋರ್ಟ್ ಕಚೇರಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟಾ ತು ಇದು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಕೋರ್ಟ್ ಕಚೇರಿ ಬಂತೀಗ ಈಗ ಯಾಕೆ ನನ್ಗೆ ಯಾವಾಗಲೂ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗುತ್ತೆ ಸರ್ ಯಾವಾಗ್ಲೂ ಕೂಡ ಕೆಲವರಿಗೆಲ್ಲ ಅಭ್ಯಾಸ ಆಗಿರ್ತದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಷಯ ಬೇರೆ ಬಟ್ ಯಾವಾಗ್ಲೂ ಪೊಲೀಸ್ ಗೆ ಹೋಗಬೇಕಾಗುತ್ತೆ ಯಾವಾಗ್ಲೂ ಕೂಡ ಕೋರ್ಟ್ ಕಚೇರಿಗೆ ಹೋಗಬೇಕಾಗುತ್ತೋ ಹಾಗಾದ್ರೆ ಮನೆಯಲ್ಲಿ ಏನ್ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ಕರೆಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ಸರ್ ಯಾರ್ ಮಾತಾಡ್ತಿದ್ರು ಸರ್ ಆನಂದ್ ಅವರು ಆನಂದ ಆಯ್ತು ಕೇಳಿ ಓಕೆ ಯಾರ್ ಬಗ್ಗೆ ತಿಳ್ಕೊಬೇಕು ಸರ್ ಮಗಳ ಲಗ್ನದ ಬಗ್ಗೆ ಮಗಳ ಹೆಸರು ಹುಟ್ಟಿದ ದಿನಾಂಕ ಕೇಳಿ దీక్ష 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 ఎంటు హడు రైట్ నిమిషం సార్ రిపీట్ మధ్యాహ్న రాత్రి గంట నిమిష రాత్రి నక్షత్ర వెళ్ళి ಉತ್ತರ ನಕ್ಷತ್ರ ಮೀನಾ ರೈಟ್ ಇದರಲ್ಲಿ ಪೂರ್ವಭಾದ ನಕ್ಷತ್ರ ಬರ್ತಾ ಉಂಟಲ್ವ ಸರ್ ಬೇರೆ ಮೂರ್ತಿಯಲ್ಲಿ ನಿಮಿಷ ರಾತ್ರಿ ತಾನೇ ಹೌದು ಅದು ಎಂಟು ತಾರೀಕು ರಾತ್ರಿ ಒಂಬತ್ ತಾರೀಕು ಬೆಳಿಗ್ಗೆನಾ ಹಾ ಬೆಳಿಗ್ಗೆ ಹೌದು ಒಂಬತ್ತ ತಾರೀಕು ನಿಮಗೆ ಅದು ಹೇಳ್ಲಿಕ್ಕೆ ಬರೋದಿಲ್ಲ ಅಲ್ವಾ ನಾನು ಏನ್ ಮಾಡ್ಲಿಕ್ಕೆ ಉತ್ತರ ನಕ್ಷತ್ರ ಮೀನ ರಾಸಿ ರೈಟಾ ಹಾ ರೈಟ್ ಓಕೆ ಅಂತ ಹೆಸರು ಬಿಟ್ಟು ಇಟ್ಟು ಬಿಟ್ಟಿದಿರಾ ಓಕೆ ಅಂತ ಹೆಸರು ಚೆನ್ನಾಗಿದೆ ಪರವಾಗಿಲ್ಲ ವಿದ್ಯಾಲಯ ಎಲ್ಲ ಚೆನ್ನಾಗಿ ಹೋಗುವಂತ ಯೋಗ ಬಗ್ಗೆ ಅವ್ರ ಪಾಲಿಗೆ ಟ್ರಾವೆಲಿಂಗ್ ಮಾಡ್ತಾರ ಮತ್ತೊಂದು ಇಂಡಿಕೇಶನ್ ಇದೆ ಈಗ ಮದುವೆ ಬಗ್ಗೆನೇ ಬರಬೇಕಾದ್ರೆ ದೇಶ ನಡೀತಾ ಉಂಟು ಸರ್ ಓಕೆನಾ ಈ ಕೇತು ದೇಶ ಏನು ಮದುವೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಮಾಡ್ತಾನೆ ಸಪೋರ್ಟ್ ಮಾಡೋದಿಲ್ಲ ಅಂತ ಉಂಟಲ್ವಾ ಕೇತು ಮದುವೆ ಹಾ ನಿಮಗೆ ಮದುವೆ ಹತ್ತಿರ ಹತ್ತಿರ ಬಂದು ಡಿಸ್ಕನೆಕ್ಟ್ ಆಗುತ್ತೆ ಅಂತ ಇಂಡಿಗೇಷನ್ ಉಂಟಲ್ವಾ ಸರ್ ಆಗುದಿಲ್ಲ ನಾನೇನ್ ಹೇಳ್ತೀನಿ ಅಂದ್ರೆ ನೀವು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಓಕೆನಾ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಕೇತು ದಶೆ ನಡೀತಾ ಉಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇನ್ನೊಂದು ಒಂದು ವರ್ಷ ಕಳಿಬೇಕು ಒಂದೂವರೆ ವರ್ಷ ಹೋಗಬೇಕು ಅವ್ರಿಗೆ ಆ ನಂತರ ಅವ್ರಿಗೆ ಶುಕ್ರ ದಶೆ ಸ್ಟಾರ್ಟ್ ಆಗುತ್ತೆ ಶುಕ್ರದೇಶ ಸಾರ್ಟ್ ಆದ ನಂತರ ಮದ್ವೆ ಸರ್ ಓಕೆನಾ ಈಗ ಮಾಡ್ಲಿಕ್ಕೆ ಹೋಗ್ಬೇಡಿ ಈಗ ಆಗುದಿಲ್ಲ ಕೇತು ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಆ ಯಾರು ಹುಡುಗ ಬರ್ತಾನಲ್ವಾ ಅವನ ಏನಿದೆ ಅವ್ನ ಏನ್ ಕೆಲಸ ಮಾಡ್ತಾನೆ ಅಥವಾ ಅವನ ಸ್ವಭಾವ ಹೇಗಿದೆ ಇದೆಲ್ಲ ಹಿಡನ್ ಆಗಿರ್ತದೆ ಹೈಡ್ ಆಗಿರ್ತದೆ ನಿಮ್ಗೆ ತಿಳಿಯುದಿಲ್ಲ ಓಕೆನಾ ನೀವೇನ್ ಮಾಡ್ತೀರಾ ಇಲ್ಯೂಷನ್ಗೆ ಒಳಗಾಗಿ ಮ್ಯಾರೇಜ್ ಅಥವಾ ಮತ್ತೆ ಪ್ರಾಬ್ಲಮ್ ಅನುಭವಿಸ್ತಾರೆ ರೈಟ್ 啊，的 ಅದಕ್ಕೆ ಈಗ ಅಂತ ಹೇಳ್ತೇನೆ ಯಾವುದು ಬೇಕಾಗಿಲ್ಲ ಇವ್ರನ್ನ ಕೆಲಸಕ್ಕೆ ಕಳಿಸಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿರ್ತಾರೆ ಯಾವಾಗ ಶುಕ್ರದೇಶ ಸ್ಟಾರ್ಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಮೇಗೆ ಶುಕ್ರದೇಶ ಸ್ಟಾರ್ಟ್ ಆಗುತ್ತೆ ಆ ನಂತರ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ ಆಗ ಏನಾಗುತ್ತೆ ಆಗ ಒಳ್ಳೆ ರಿಸಲ್ಟ್ ಕೂಡ ಬರ್ತದೆ ಒಳ್ಳೆ ಹುಡುಗ ಕೂಡ ಬರ್ತಾನೆ ಒಳ್ಳೆ ರೀತಿ ಮದುವೆ ಕೂಡ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪೆಟಿ ಅನುಭವಿಸ್ತಾರೆ ಅದು ಇಂಡಿಕೇಷನ್ ಉಂಟು ಸರ್ ಒಳ್ಳೆದಾಗಲಿ ಸರ್ ಕರೆ ಮಾಡಿದಕ್ಕೆ ಧನ್ಯವಾದ ನೋಡಿ ಜಾತಕದಲ್ಲಿ ಈಗಾಗಲೇ ಯೋಗ ಉಂಟಾಯ್ತಾ ಮದುವೆ ಅದು ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಕೇತು ಸಪೋರ್ಟ್ ತಾನೆ ಕೇತು ಯಾವುದಕ್ಕೆ ಸಪೋರ್ಟ್ ಮಾಡ್ತಾನೆ ಆಧ್ಯಾತ್ಮಕ್ಕೆ ಸಪೋರ್ಟ್ ಮಾಡ್ತಾನೆ ಕೇತುವಿನ ಅಟ್ರಿಬ್ಯೂಟ್ಸ್ ಏನಿರ್ತದೆ ಹಿಡನ್ ಹೈಡ್ ಅಂದ್ರೆ ರಹಸ್ಯಮಯವಾಗಿ ಇಂಡಿಕೇಶ್ ಹಾಗಾದ್ರೆ ಬರುವಂತ ಹುಡುಗಿಯಾಗಿರ್ತಾನೆ ರಹಸ್ಯಮಯವಾಗಿರ್ತಾನೆ ಆತನ ವಿಚಾರ ನಿಮ್ಗೆ ತಿಳಿದಿರುವುದಿಲ್ಲ ನೀವು ಮದುವೆ ಮಾಡಿ ಕೊಡ್ತೀರಾ ಮತ್ತೆ ಅನುಭವಿಸ್ತೀರಾ ದೇವರೇ ಮೋಸ ಆಯ್ತಪ್ಪ ತೊಂದರೆ ಆಯ್ತು ಬೇಡ ಆಯ್ತು ರೈಟಾ ಇನ್ನೊಂದು ಹೇಳ್ತೀನಿ ಸರ್ ಈ ಜಾತಕದಲ್ಲಿ ಅವಳು ಮೆಚ್ಚಿ ಮದುವೆ ಅಂತ ಮತ್ತೊಂದು ಇಂಡಿಕೇಶನ್ ಉಂಟು ಸರ್ ಆ ಸಮಯ ಬರುತ್ತೆ ಆ ಸಮಯ ಬಂದಾಗ ನೋಡ್ಕೊಳ್ಳಿ ನೀವು ಮತ್ತೆ ಅವ್ರದ್ದು ಕೇಳಿ ನೋಡಿ ಅವ್ರು ಹೇಳ್ತಾರೆ ನಿಮ್ಗೆ ಏನು ಅಂತ ಅದು ಕೂಡ ಪರವಾಗಿಲ್ಲ ಮೆಚ್ಚಿ ಮದುವೆ ಓಕೆನೇ ಬಟ್ ದೇಶ ಬಂದಂತ ಮದುವೆ ಮಾಡಿ ಸರ್ ಒಳ್ಳೇದಾಗ ಸರ್ ಕಾರ್ಯ ಮಾಡಿದ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಎಸ್ ಸರ್ ಓಕೆ ನಿಮ್ ಸ್ವರ ಸಣ್ಣದಾಯ್ತಲ್ವಾ ನೋಡಿ ಒಂದು ವಿಚಾರ ಏನು ಗೊತ್ತಾ ನೀವೇನು ಜಾತಕ ತೋರಿಸೀರ ನನಗೆ ಏನುಂಟು ಉಂಟಾದ್ರೆ ನಾನು ಹೇಳಿಬಿಡ್ತೀನಿ ನನಗಂತೂ ಗೊತ್ತಿಲ್ಲ ದೇವರಾಣೆಗೂ ಓಕೆನಾ ನಿಮ್ಮ ಜಾತಕ ಏನುಂಟು ಅಷ್ಟೇ ನಾನು ನನಗೆ ಅಲ್ಲಿ ಕತೆ ಕಟ್ಟಲಿಕ್ಕೂ ಇಲ್ಲ ನಿಮ್ಮನ್ನು ಹೊಗಳಿಲಿಕ್ಕೂ ಇಲ್ಲ ನಿಮ್ಮನ್ನು ಹೊಗಳಿ ಅಟ್ಟಕ್ಕೆ ಏರ್ಸ್ಲಿಕ್ಕೂ ಇಲ್ಲ ನನಗೆ ಅದು ಅಗತ್ಯ ಕೂಡ ಇಲ್ಲ ಓಕೆನಾ ನೀವು ನನ್ನ ಬಳಿ ಬಂದರೂ ಅಷ್ಟೇ ನೀವು ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಂಡ್ರು ಅಷ್ಟೇ ನೀವು ಇಲ್ಲಿ ಕರೆ ಮಾಡಿದ್ರು ಅಷ್ಟೇ ಜಾತಕದಲ್ಲಿ ಏನು ನೋಡಿ ಅಷ್ಟೇ ಹೇಳಬಲ್ಲೆ ನಾನು ಅದು ಈ ರೀತಿಯಾದ ರಿಸಲ್ಟ್ ಕೊಡುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಹಾಗೇ ಇರುತ್ತೆ ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ ಎಲ್ಲಿ ಬೇಕಾದ್ರೂ ಕೂಡ ರೈಟ್ ತಾನು ಗೊತ್ತಾಯ್ತು ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಓಕೆನಾ ಸೊ ಇದು ವಿಷಯ ಈಗ ಏನಾಗುತ್ತೆ ಗೊತ್ತಾ ಯಾಕೆ ಕೋರ್ಟ್ ಕಚೇರಿ ಅನುಭವಿಸ್ಲಿಕ್ಕೆ ಸಿಗುತ್ತೆ ನೋಡಿ ನಿಮ್ಮ ಜ ನಿಮ್ಮ ಮನೆಯಲ್ಲಿ ಒಂದು ಒಂದು ಕಾರ್ನರ್ ಅದು ಒಂದು ನಾರ್ತ್ ವೆಸ್ಟ್ ಕಾರ್ನರ್ ನಾರ್ತ್ ವೆಸ್ಟ್ ಅಂದರೆ ಗೊತ್ತಾಗುತ್ತೆ ನಿಮಗೆ ವಾಯುವ್ಯದ ಭಾಗ ವಾಯುವ್ಯದ ಭಾಗ ಅಂದರೆ ನಿಮ್ಮ ಉತ್ತರ ಮತ್ತು ಪಶ್ಚಿಮ ಸೇರುವ ಜಾಗ ಓಕೆನಾ ಉತ್ತರ ಮತ್ತು ಪಶ್ಚಿಮ ಸೇರುವ ಜಾಗ ಅದನ್ನು ವಾಯುವ್ಯ ಭಾಗ ಅಂತ ಕರಿತೇವೆ ಈ ವಾಯುವ್ಯದ ಭಾಗ ಸಮಸ್ಯೆಗೊಳಗಾದಾಗ ಏನಾಗುತ್ತೆ ನಿಮಗೆ ಬಾರಿ ಬಾರಿಗೂ ಕೋರ್ಟ್ ಕಚೇರಿ ಅಲಿಬೇಕಾದಂತಹ ಅನಿವಾರ್ಯತೆ ಇರ್ತದೆ ಈ ವಾಯುವ್ಯದ ಭಾಗ ಏನಿದೆ ನೋಡಿ ಇದು ಸಪೋರ್ಟಿವ್ ಜಾಗ ಸಪೋರ್ಟಿಂಗಿಗೆ ಸಂಬಂಧಪಟ್ಟಂತೆ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂತೆ ಈ ಜಾಗ ಕೆಲಸ ಮಾಡುತ್ತೆ ಈಗ ನಿಮ್ಮ ವಾಯುವ್ಯದ ಭಾಗದಲ್ಲಿ ಟಾಯ್ಲೆಟ್ ಬಂತು ಅಂತ ಇಟ್ಕೊಳ್ಳೋಣ ಓಕೆನಾ ಎಕ್ಸಾಕ್ಟ್ ನಾರ್ತ್ ವೆಸ್ಟ್ ಅಲ್ಲೇ ಟಾಯ್ಲೆಟ್ ಇದೆ ಓಕೆನಾ ಅಂದ್ರೆ ವಾಯುವ್ಯ ಭಾಗದಲ್ಲೇ ಟಾಯ್ಲೆಟ್ ಇದೆ ಅಂತ ಇಟ್ಕೊಳ್ಳೋಣ ಏನಾಗುತ್ತೆ ಗೊತ್ತಾ ಟಾಯ್ಲೆಟ್ ಇದ್ದಾಗ ನಿಮಗೆ ಬಾರಿ ಬಾರಿಗೂ ಕೋರ್ಟ್ ಕಚೇರಿ ಬರುವಂಥ ಎಲ್ಲ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಸಪೋರ್ಟೇ ಸಿಗಲ್ಲ ಯಾರ ಜೊತೆ ನೀವು ಸಪೋರ್ಟ್ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಯಾರದೇ ವ್ಯಕ್ತಿಗಳು ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಬ್ಯಾಂಕಲ್ಲಿ ಲೋನ್ ಆಗಬೇಕು ಒಂದು ಎಕ್ಸಾಂಪಲ್ ಬ್ಯಾಂಕಲ್ಲಿ ಲೋನ್ ಆಗಬೇಕು ನಿಮ್ಮ ನಾರ್ತ್ ವೆಸ್ಟಲ್ಲಿ ಟಾಯ್ಲೆಟ್ ಇದೆ ಓಕೆನಾ ಭಾಗದಲ್ಲಿ ಟಾಯ್ಲೆಟ್ ಇದೆ ಟಾಯ್ಲೆಟನ್ನು ಅಲ್ಲೇ ಮಾಡ್ಕೊಂಡಿದ್ದೀರಾ ಓಕೆನಾ ಈಗ ಬ್ಯಾಂಕಲ್ಲಿ ಲೋನ್ ಆಗಬೇಕು ನೋಡಿ ನಿಮ್ಮನ್ನು ಎಷ್ಟು ಕುಣಿಸ್ತಾರೆ ನೋಡಿ ಎಷ್ಟು ಅಳಿಸ್ತಾರೆ ನೋಡಿ ಅಲ್ವಾ ಅದು ಬೇಡ ಅದು ಬೇಕು ಇದು ಬೇಕು ಅದು ಬೇಡ ಇದು ಬೇಕು ಆ ಫಾರ್ಮ್ ತನ್ನಿ ಈ ಫಾರ್ಮ್ ತನ್ನಿ ಅವರನ್ನು ಕರ್ಕೊಂಡು ಬನ್ನಿ ಗ್ಯಾರಂಟರ್ ತನ್ನಿ ಈ ರೀತಿಯಾಗಿ ನಿಮ್ಮನ್ನು ಅಲೆದಾಡಿಸ್ತಾರೆ ಕೊನೆಗೆ ಲಂಚ ಕೂಡ ಕೊಡಬೇಕು ೀತು ಅಯ್ಯೋ ದೇವರ ನಾನು ಇಷ್ಟು ಲಂಚ ವಾಪಸ್ ಕೊಡುತ್ತೆ ಅಂತ ಹೇಳಿದಾಗ ಮೇ ಬಿ ನಿಮ್ಮ ಕೆಲಸ ಏನಾಗುತ್ತೆ ಅಲ್ಲಿ ಮೋಸಗಳು ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ನಿಮ್ಮ ವಾಯುವ್ಯ ಭಾಗದಲ್ಲಿ ಟಾಯ್ಲೆಟ್ ಬಹಳ ಕೇರ್ಫುಲ್ ಆಗಿರಬೇಕು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಅಂತ ಹೇಳಿ ಯಾಕಂದ್ರೆ ಸಪೋರ್ಟಿವ್ ಸಿಸ್ಟಮ್ ಯಾವ ವ್ಯಕ್ತಿಗಳು ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಬರ್ತಾರೆ ಅವರು ಲಂಚಕ್ಕೆ ಬೇಡಿಕೆ ಇಟ್ಟೇ ಇಡ್ತಾರೆ ಅವರು ನಿಮ್ಮನ್ನ ಬೋಳಿಸಲಿಕ್ಕೆ ಬರ್ತಾರೆ ಹೊರತು ನಿಮಗೆ ಸಪೋರ್ಟಿವ್ ಆಗಿ ಬರೋರಲ್ಲ ಅವರು ವೇಷಧಾರಿಗಳಾಗಿರ್ತಾರೆ ವೇಷಧಾರಿ ಗೊತ್ತಾಗುತ್ತಾ ಹೊರಗಡೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ವಾ ಒಳ್ಳೆ ಮ್ಯಾನ್ ಮಾರೇ ತುಂಬಾ ಚೆನ್ನಾಗಿದ್ದಾರೆ ಸೊ ಅವ್ರು ಸಪೋರ್ಟ್ ಮಾಡಿ ಮಾಡ್ತಾರೆ ಈ ರೀತಿಯಾಗಿ ಹೋಗುತ್ತೆ ಬಟ್ ಅವ್ರ ಒಳಗಿಂದ ಅವ್ರು ಬೇರೆ ಯಾಕಂದ್ರೆ ರಾಹುವಿನ ತತ್ವ ಏನುಂಟು ನಾರ್ತ್ ವೆಸ್ಟ್ ಅಲ್ಲಿ ಬಂದ್ಬಿಡ್ತು ನಾರ್ತ್ ವೆಸ್ಟ್ನ ನ ಅಧಿಪತಿ ಯಾರಿಗಿರುವಂತದ್ದು ಅದು ಬಂದು ಚಂದ್ರನಿಗೆ ಇರುವಂಥದ್ದು ರೈಟ್ ನಾರ್ತ್ ವೆಸ್ಟ್ ವಾಯುವ್ಯ ಭಾಗವನ್ನು ಆಳುವಂಥ ಪ್ಲಾನೆಟ್ಸ್ ಬಂದು ಚಂದ್ರ ಚಂದ್ರ ಮಹಾರಾಜ ಸೊ ಅಲ್ಲಿ ಸಪೋರ್ಟಿವ್ ಸಿಸ್ಟಮ್ ಇದ್ದೇ ಇರ್ತದೆ ಎಲ್ಲ ರೀತಿಯಲ್ಲಿ ಕೂಡ ಬಟ್ ಅಲ್ಲಿ ಟಾಯ್ಲೆಟ್ ಈಗ ತು ಇದೆಲ್ಲ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ ಯಾವಾಗಲೂ ಕೋರ್ಟ್ ಕಚೇರಿಗೆ ಹೋಗ್ತಾ ಇರಿ ನೀವು ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರಿ ನೀವು ಅಥವಾ ಜನರ ಜೊತೆಗೆ ನೀವು ಮೋಸ ಹೋಗ್ತಾ ಇರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಷ್ಟೇ ಅಲ್ಲ ಒಂದು ಮನೆಯಲ್ಲಿ ಈಗ ಅಹ್ ನಿಮ್ಗೆ ಮದುವೆ ಆಯ್ತು ಮದುವೆಯಲ್ಲಿ ಕೂಡ ಮೋಸ ಆಗ್ಬೋದು ಅದಕ್ಕೆ ಸಂಬಂಧ ಡಿವೋರ್ಸ್ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಮಾಡಬೇಕಾದೀತು ನೀವು ಬಹಳ ವಿಶೇಷ ರೀತಿಯಲ್ಲಿ ಅಹ್ ಇಲ್ಲ ಒಂದ್ ಕಡೆ ಕೋರ್ಟ್ ಕಚೇರಿಯನ್ನು ಅಲೆದಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರಬೇಕು ಓಕೆನಾ ನಾರ್ತ್ ವೆಸ್ಟಲ್ಲಿ ಟಾಯ್ಲೆಟ್ ಮಾಡಿಕೊಂಡ್ರೂ ಇದೇ ಪರಿಸ್ಥಿತಿ ನಾರ್ತ್ ವೆಸ್ಟನ್ನು ನಿಮ್ಮ ನಿಮ್ಮ ಮನೆಯ ಲೆವೆಲ್ ಇದೆಯಲ್ಲವೋ ಅದಕ್ಕಿಂತ ತಗ್ಗು ಮಾಡಿಕೊಂಡ್ರು ಇದೇ ಪರಿಸ್ಥಿತಿ ನಾರ್ತ್ ವೆಸ್ಟಲ್ಲಿ ನೀವು ಟಾಯ್ಲೆಟ್ ಪಿಟ್ಟನ್ನು ಮಾಡಿಕೊಂಡಾಗ ಕೂಡ ಇದೇ ಪರಿಸ್ಥಿತಿ ನಾರ್ತ್ ವೆಸ್ಟನ್ನು ಡಿಸ್ಕನೆಕ್ಟ್ ಅಂದರೆ ಕಟ್ ಮಾಡಿಕೊಂಡ್ರು ಕೂಡ ಇದೇ ಪರಿಸ್ಥಿತಿ ನಾರ್ತ್ ವೆಸ್ಟಲ್ಲಿ ಕನ್ನಡಿಗಳನ್ನು ಹಾಕಿದ್ರು ಕೂಡ ಇದೇ ಪರಿಸ್ಥಿತಿ ಸೊ ನಾರ್ತ್ ವೆಸ್ಟಲ್ಲಿ ನೀವು ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಪೇಂಟನ್ನು ಹಾಕಿದ್ರು ಕೂಡ ಇದೇ ಪರಿಸ್ಥಿತಿ ನಾರ್ತ್ ವೆಸ್ಟ್ ಅಲ್ಲಿ ಗ್ರೀನ್ ಕಲರ್ ಬ್ರೌನ್ ಕಲರ್ ಪೇಂಟ್ ಅನ್ನು ಹಾಕಿದ್ರು ಕೂಡ ಇದೇ ಪರಿಸ್ಥಿತಿ ಇದನ್ನು ನೀವು ಅನುಭವಿಸಿ ಅನುಭವಿಸಿ ಈಗ ಗೊತ್ತಾಯ್ತು ನಿಮ್ಗೆ ಯಾಕೆ ಕೋರ್ಟ್ ಕಚೇರಿ ಬರುತ್ತೆ ಅಂತ ಓಕೆನಾ ಗೊತ್ತಾಯ್ತಾ ಹಾಗಾದ್ರೆ ಕೋರ್ಟ್ ಕಚೇರಿ ಬರ್ತಾ ಉಂಟು ಕೋರ್ಟ್ ಕಚೇರಿ ಸಮಸ್ಯೆ ಆಗ್ತಾ ಉಂಟು ಯಾಕೋ ಕೋರ್ಟ್ ಅಲ್ಲಿ ಡಿಸ್ಪ್ಯೂಟ್ ಇದೆ ಅಥವಾ ನ ಕೇಸ್ ಇದೆ ಅಥವಾ ಇನ್ಯಾವುದು ಕೇಸ್ ಇದೆ ಇತ್ಯರ್ಥನ ಆಗ್ತಾ ಇಲ್ಲ ಹಾಗಾದ್ರೆ ಅಲ್ಲಿರುವ ಟಾಯ್ಲೆಟ್ ಅನ್ನು ಶಿಫ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ಬರಬಹುದು ಅಥವಾ ಯಾರಾದ್ರೂ ಎಕ್ಸ್ಪರ್ಟ್ಸ್ ಇದ್ರೆ ಆ ಟಾಯ್ಲೆಟ್ ಅನ್ನು ಹೇಗೆ ಬ್ಲಾಕ್ ಮಾಡಿದ್ರು ಟಾಯ್ಲೆಟ್ ಬ್ಲಾಕ್ ಮಾಡೋದು ತುಂಬಾ ಸುಲಭದ ಕೆಲಸ ಅಲ್ಲ ಬಹಳ ಕಷ್ಟ ಇದೆ ಅದನ್ನು ಕೆಲವೊಮ್ಮೆ ಅದಕ್ಕೆ ಮೆಟಲ್ ಯೂಸ್ ಆಗುತ್ತೆ ಕೆಲವೊಮ್ಮೆ ಕ್ರಿಸ್ಟಲ್ಸ್ ಯೂಸ್ ಆಗುತ್ತೆ ಕೆಲವೊಮ್ಮೆ ಒಂದು ಮೆಟಲ್ ಆಗುದಿಲ್ಲ ಎರಡು ಮೂರು ಮೆಟಲ್ಸ್ ಗಳನ್ನು ಒಟ್ಟು ಸೇರಿಸಿ ಅದನ್ನು ಬ್ಲಾಕ್ ಮಾಡಬೇಕಾಗುತ್ತೆ ಆನ ಅದಕ್ಕೆ ಎಕ್ಸ್ಪರ್ಟ್ಸೇ ಬೇಕಾಗುತ್ತೆ ಆವಾಗ ಅದನ್ನು ಬ್ಲಾಕ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಇದನ್ನು ಮಾಡ್ಕೊಳ್ಬೇಕು ನೀವು ಅಲ್ವಾ ಅಲ್ಲೇನದು ಕನ್ನಡಿ ಹಾಕೊಂಡಿದ್ರೆ ದಯವಿಟ್ಟು ಅದನ್ನು ಇವತ್ತೇ ರಿಮೂವ್ ಮಾಡಿ ಅಂತ ಹೇಳ್ತೇನೆ ಒಂದು ವೇಳೆ ನಾರ್ತ್ ವೆಸ್ಟಲ್ಲಿ ಅಲ್ಲಿ ಕನ್ನಡಿ ಬಂದ್ಬಿಡ್ತು ಪಡಬಾರದ ಕಷ್ಟಕ್ಕೆ ಒಳಗಾಗ್ತೀರಾ ನೀವು ವಿಶೇಷ ರೀತಿಯಲ್ಲಿ ಸಮಸ್ಯೆಗಳೊಳಗಾಗ್ತೀರ ಅಂದರೆ ನೀವು ಎಣಿಸದೇ ರೀತಿ ಎಣಿಸದೆ ಇರುವಂಥ ರೀತಿಯಲ್ಲಿ ಕಷ್ಟಗಳು ನಿಮ್ಮನ್ನು ಹುಡುಕೊಂಡು ಬರ್ತವೆ ಒಂದು ಇಂಡಿಕೇಶನ್ ಇದೆ ನಾರ್ತ್ ವೆಸ್ಟ್ ವಾಯುವ್ಯದ ಭಾಗದಲ್ಲಿ ಕನ್ನಡಿಯನ್ನು ಹಾಕೊಂಡಾಗ ಅದು ದೊಡ್ಡ ಕನ್ನಡಿನೋ ಸಣ್ಣ ಕನ್ನಡಿನೋ ಅದನ್ನು ಕೂಡಲೇ ರಿಮೂವ್ ಮಾಡಬೇಕಾದಿತ್ತು ಅದು ಕನ್ನಡಿ ಎಲ್ಲಿವರೆಗೆ ಇಂಪ್ಯಾಕ್ಟನ್ನು ಕೊಡುತ್ತೆ ಅಂದರೆ ನಿಮ್ಮನ್ನು ಮನೆ ಬಿಟ್ಟು ಹೋಗುವಂತೆ ಮಾಡುತ್ತೆ ಮನೆ ಬಿಟ್ಟು ಹೋಗಬೇಕು ಹೊರಗಡೆ ಇರಬೇಕು ಅಥವಾ ಮನೆ ಬಿಟ್ಟು ಅಲ್ದಾಡ್ತಾ ಇರಬೇಕು ಅಥವಾ ಬೇರೆ ಕೆಲಸಗಾರ ಮನೆಗೆ ಮನೆಯಿಂದ ಹೊರಗೆ ಹೋಗಬೇಕು ನಿಮಗೆ ಮನೆಗೆ ಬರಲಿಕ್ಕೆ ಬಿಡಲ್ಲ ಈ ಕೂಡ ಕ್ರಿಯೇಟ್ ಆಗುತ್ತೆ ಅಲ್ಲಿ ನಾರ್ತ್ ವೆಸ್ಟ್ ಅಂದರೆ ವಾಯುವ್ಯ ಭಾಗದಲ್ಲಿ ಕನ್ನಡಿಯನ್ನು ಇಟ್ಕೊಂಡಾಗ ಬಹಳ ಜಾಗೃತರಾಗಿರಿ ಅಂತ ಹೇಳ್ತೇನೆ ಅಷ್ಟು ಸುಲಭ ಅಂತೂ ಅಲ್ಲ ಈಗ ಅಲ್ಲಿ ಬೆಡ್ರೂಮ್ ಬಂದ್ಬಿಡ್ತು ಮಕ್ಕಳ ಸ್ಟಡಿ ಟೇಬಲ್ ಇದೆ ಸ್ಟಡಿ ರೂಮ್ ಇದೆ ಅಥವಾ ಕೆಲವರು ಅಡುಗೆ ಕೋಣೆ ಮಾಡ್ಕೊಂಡಿರ್ತಾರೆ ಅದು ಕೂಡ ತಕ್ಕ ಮಟ್ಟಿಗೆ ಓಕೆ ಅಂತ ಹೇಳ್ತೇನೆ ಅದು ಪರವಾಗಿಲ್ಲ ಅದು ಅಂಥ ಪ್ರಾಬ್ಲಮೆಟಿಕ್ ಅಲ್ಲ ಬಟ್ ಟಾಯ್ಲೆಟ್ ಮಾಡ್ಕೊಂಡಾಗ ಟಾಯ್ಲೆಟ್ ಬಿಟ್ಟು ಮತ್ತೆ ರಾಹುವಿನ ತತ್ವಗಳು ಕನ್ನಡಿ ಏನು ಅದು ರಾಹು ತಾನೆ ರಾಹುವಿನ ತತ್ವ ಅಲ್ಲಿ ಬಂದ್ಬಿಟ್ಟು ಅಥವಾ ಪ್ರಾಬ್ಲಮ್ ಆಗುತ್ತೆ ಅಥವಾ ಸಮಸ್ಯೆಯನ್ನು ಅದು ಕ್ರಿಯೇಟ್ ಮಾಡಿ ಅಂದ್ರೆ ಅದರ ಅರ್ಥ ಏನು ಯಾರು ವ್ಯಕ್ತಿ ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಬರ್ತಾರೆ ಅವರು ನಿಮಗೆ ಕಾಣುವುದೇ ಒಂದು ಅವರ ಒಳಗಡೆ ಇರುವುದೇ ಒಂದು ತೋ ಈ ಪರಿಸ್ಥಿತಿ ವೇಷಧಾರಿಗಳಾಗಿ ಬರ್ತಾರೆ ವೇಷಧಾರಿಗಳಾಗಿ ಬಂದು ನಿಮ್ಮನ್ನು ಮೋಸ ಮಾಡ್ತಾರೆ ವೇಷಧಾರಿಗಳಿಗೆ ಬಂದು ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ಅಂತಲೇ ಇಂಡಿಕೇಶನ್ ಈಗೊಂದು ನಾರ್ತ್ ವೆಸ್ಟಲ್ಲಿ ಟಾಯ್ಲೆಟ್ ಇದೆ ಕನ್ನಡ ಇದೆ ಆ ಮೂಮೆಂಟಲ್ಲಿ ನಿಮ್ಮ ಮನೆಯಲ್ಲಿ ಯಾರಿಗೂ ಮದುವೆ ಆಗಬೇಕೀಗ ಹುಡುಗನಿಗೋ ಹುಡುಗಿಗೋ ಮದುವೆ ಆಗಬೇಕು ಅಂತ ಇಟ್ಟುಕೊಳ್ಳೋಣ ತೊ ಅವಾಗೇನಾಗುತ್ತೆ ಎಲ್ಲ ಹುಡುಗನಿಗೆ ಹುಡುಗಿ ಮದುವೆ ಆಗಬೇಕು ನೀವು ವಧು ವರನನ್ನು ಹುಡುಕ್ತೀರಿ ಅಂತ ಇಟ್ಕೊಳ್ಳಿ ಓಕೆನಾ ಅದು ಬರ್ತಾರೆ ಬಟ್ ಅಲ್ಲಿ ಕೂಡ ಏನಿರ್ತದೆ ಅವರು ಅವರಲ್ಲ ಅವರ ಒಳಗೆ ಅದೇನೋ ಐಬು ಇದೆ ಅವರೊಳಗೆ ಅದೇನೋ ಪ್ರಾಬ್ಲಮ್ ಇದೆ ಅವರೊಳಗೆ ಅದೇನೋ ಮೋಸ ಇದೆ ಅದೇನೋ ಅವ್ರಿಗೆ ತೊಂದರೆ ಇದೆ ಅವ್ರು ಬಂದಿರ್ತಾರೆ ಬಟ್ ನೀವು ಬಂದಾಗ ಏನಾಗುತ್ತೆ ಅವರೆಲ್ಲ ಅದಕ್ಕೆ ಬೇಕಾದಂತೆಲ್ಲ ಮೇಕಪ್ ಮಾಡ್ಕೊಂಡು ಬಂದಿರ್ತಾರೆ ಯಾತೋ ಮೇಕಪ್ ಮಾಡ್ಕೊಂಡು ಬಂದಿರ್ತಾರೆ ಟ್ರಾವಲು ಟ್ರ ಕೆಲವರೆಲ್ಲ ಟ್ಯಾಬ್ಲೆಟ್ ತಿಂದು ಬಂದಿರ್ತಾರೆ ಚೆನ್ನಾಗಿ ಕಾಣಲಿಕ್ಕೆ ಇನ್ನು ಕೆಲವು ಏನೇನೋ ಮಾಡಿ ಬಂದಿರ್ತಾರೆ ನೋಡುವಾಗ ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ಹಾಂ ಇಂಥ ವ್ಯಕ್ತಿಗಳರೆ ವಾ ನನ್ನ ಹುಡುಗನಿಗೆ ಒಳ್ಳೆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಮದುವೆ ಆದ ನಂತರ ಗೊತ್ತಾಗುತ್ತೆ ಆ ಹುಡುಗಿ ಏನು ಅಂತ ರೈಟಾ ಮದುವೆ ಆದ ನಂತರ ಇಲ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ಈಗ ನಿಮಗೆ ರೈತನೇ ನಿಮ್ಮನ್ನ ಒಂಥರ ಏನೋ ಮಂಗ ಮಾಡಲಿಕ್ಕೆ ಮಾಡಿದ್ದಾರೆ ಓಕೆ ಆ ನಂತರ ಹೋಗಿ ನಿಮಗೆ ಸತ್ಯ ತಿಳಿಯುತ್ತೆ ಅದು ಸರಿ ಇಲ್ಲ ಹುಡುಗಿ ಆ ಹುಡುಗಿ ಏನೋ ಪ್ರಾಬ್ಲಮ್ ಇದೆ ಏನೋ ಐಬು ಇದೆ ಅವ್ರ ಮ ಕುಟುಂಬದಲ್ಲಿ ಸಮಸ್ಯೆ ಇದೆ ನಮಗೆ ಮೋಸ ಮಾಡಿಬಿಟ್ರು ಆವಾಗ ಏನಾಯಿತು ನಾರ್ತ್ ವೆಸ್ಟಲ್ಲಿ ಈಗ ಯಾವುದೋ ಅಲ್ಲಿ ಟಾಯ್ಲೆಟ್ ಇದೆ ಯಾವುದೋ ಅಲ್ಲಿ ಕನ್ನಡ ಇದೆ ಏನು ಮಾಡುತ್ತೆ ನಿಮ್ಮನ್ನು ಕೋರ್ಟ್ ಕಚೇರಿಗೆ ಹೇಳ್ಕೊಂಡು ಹೋಗಿ ಹೋಗುತ್ತೆ ಈಗ ಅರ್ಥ ಆಗುತ್ತಾ ನಿಮಗೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಯಾರಿಂದ ಅದು ಸಪೋರ್ಟ್ ಪಡ್ಕೊಳ್ಬೇಕು ನೀವು ಹಾಗಾದರೆ ಮೊತ್ತ ಮೊದಲನೇದಾಗಿ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗವನ್ನು ಆದಷ್ಟು ಕ್ಲೀನ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಡುಗೆ ಕೋಣೆ ಇದ್ರೆ ಪರವಾಗಿಲ್ಲ ಅಂತ ಹೇಳ್ತೇನೆ ಓ ಅದು ಸ್ವಲ್ಪ ಅದು ನಿಮಗೆ ರಿಸಲ್ಟ್ ಕೊಡ್ಬೋದು ಪರವಾಗಿಲ್ಲ ಯಾಕಂದ್ರೆ ಸೆಕೆಂಡ್ ಆಪ್ಷನ್ ಇರೋದೇ ಅಡುಗೆ ಕೋಣೆ ಅಲ್ಲಿನೇ ಬರುವಂತದ್ದು ಆನಂತರ ಅಲ್ಲಿ ವಿಶೇಷವಾಗಿ ಟಾಯ್ಲೆಟ್ ಟಾಯ್ಲೆಟ್ ಪಿಟ್ ತಗ್ಗಾಗಿರುವಂಥದ್ದು ಕನ್ನಡಿ ಓಕೆ ಸೊ ಇದನ್ನು ಅಲ್ಲಿಂದ ರಿಮೂವ್ ಮಾಡಿ ಅಂತ ಹೇಳ್ತೇನೆ ಸೊ ರಿಮೂವ್ ಮಾಡಿದಾಗ ಮೇ ಬಿ ನಿಮಗೆ ಬರ್ತಕ್ಕಂಥ ಅದೊಂದು ಸಪೋರ್ಟಿವ್ ಸಿಸ್ಟಮಲ್ಲಿ ಬರ್ತಕ್ಕಂತಹ ಸಮಸ್ಯೆ ಏನುಟ್ಟು ಹಂಡ್ರೆಡ್ ಪರ್ಸೆಂಟ್ ದೂರ ಆಗುತ್ತೆ ಅದರ ಜೊತೆಗೆ ಬ್ಯಾಂಕಿಂಗಲ್ಲಿ ಏನೆಲ್ಲ ನಿಮಗೆ ಲೋನ್ ಆಗಬೇಕು ಅಥವಾ ಕೆಲವರೆಲ್ಲ ಲೋನ್ ಮಾಡಿರ್ತಾರೆ ಕಟ್ಟಲಿಕ್ಕೇನೆ ಆಗಲ್ಲ ಲೋನ್ ಕಟ್ಲಿಕ್ಕೆನೇ ಆಗೋದೇನಾಗುತ್ತೆ ನಿಮ್ಮ ಮನೆ ಎಲ್ಲೊಂದು ಕಡೆ ಬ್ಯಾಂಕ್ ಸೀಸ್ ಮಾಡಲಿಕ್ಕೆ ಬರ್ತಾರೆ ಇದು ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ಬೋದು ಅದಕ್ಕೆ ನಾರ್ತ್ ವೆಸ್ಟ್ ಬಹಳ 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 ಫೇವರಬಲ್ ಆಗಿರುವಂಥದ್ದು ಆನಂತರ ಅದನ್ನು ಅಷ್ಟೇ ಕ್ಲೀನ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ನಿಮಗೀಗಾದ್ರೆ ಎನರ್ಜಿಯನ್ನು ಹೆಚ್ಚು ಮಾಡಲಿಕ್ಕೆ ಕಡಿಮೆ ಮಾಡಲಿಕ್ಕೆ ನಿಮ್ಮಿಂದ ಆಗದಂಥ ವಿಚಾರ ಅದಕ್ಕೆ ಎಕ್ಸ್ಪರ್ಟ್ ಆಗೋದು ಮಹಾವಸ್ತು ಎಕ್ಸ್ಪರ್ಟ್ ಆಗಬೇಕು ಬೇರೆ ಯಾರಿಂದ ಕೂಡ ಆಗುವಂಥ ಸಾಧ್ಯತೆನೇ ಇಲ್ಲ ಅಂತ ಹೇಳಿದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಈಗ ನಾನು ಹೇಳಿದೆ ಇಷ್ಟಂತೂ ಮಾಡ್ಕೊಳ್ಬೋದು ತಾನೆ ಇಷ್ಟು ಮಾಡ್ಕೊಳ್ಳಿ ನಿಮ್ಮಿಂದಂತೂ ಸಾಧ್ಯ ಸರ್ ಈಗ ಟಾಯ್ಲೆಟ್ ಉಂಟು ಸರ್ ಬ್ಲಾಕ್ ಮಾಡಲಿಕ್ಕೆ ಬರ್ತಾ ಇಲ್ಲ ಅಥವಾ ನಮ್ಮದು ಹಣ ಇಲ್ಲ ಅಥವಾ ನೀವೇನು ಮಾಡಬೇಕು ನಿಮಗೆ ನೀವು ಇದರಲ್ಲಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸೇಂದ ನಮಕ್ ಅಂತ ಬರ್ತದೆ ಸೇಂದ ನಮ ಸೈಂದವ ಲವಣ ಓಕೆನಾ ಸೈಂಧವ ಸೇಂದ ನಮಕ ಅಂತ ಹಾಕಿ ಅದು ಪಿಂಕ್ ಕಲರಲ್ಲಿ ಇರ್ತದೆ ಆ ಲವಣ ತಂದು ಉಪ್ಪು ಅದು ಓಕೆ ಅದನ್ನು ತಂದು ಏನು ಮಾಡಿ ಒಂದು ಪಿಂಗಾಣಿ ಬಾಲಲ್ಲಿ ಹಾಕಿ ಟಾಯ್ಲೆಟ್ ಒಳಗಡೆ ಇಟ್ಟುಬಿಡಿ ಓಕೆನಾ ಇದು ತಕ್ಕ ಮಟ್ಟಿಗೆ ನಿಮ್ಗೇನಾಗುತ್ತೆ ಅಲ್ಲಿಯ ಒಂದು ನೆಗೆಟಿವಿಟಿ ಅನ್ನೋದು ಅಬ್ಸರ್ವ್ ಮಾಡುತ್ತೆ ಅದನ್ನು ತಿಂಗಳಿಗೊಮ್ಮೆ ಚೇಂಜ್ ಮಾಡ್ತಾ ಬನ್ನಿ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಾ ಓಕೆನಾ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಆನಂತರ ಅಲ್ಲಿ ನಾರ್ತ್ ವೆಸ್ಟಲ್ಲಿ ಟಾಯ್ಲೆಟ್ ಮಾಡ್ಕೊಂಡು ಟಾಯ್ಲೆಟ್ನ ಬಾಗಿಲನ್ನು ದಯವಿಟ್ಟು ಕ್ಲೋಸ್ ಮಾಡಿ ಇಟ್ಕೊಳ್ಳಿ ಯಾವಾಗಲೂ ಕೂಡ ಆನಂತರ ಅಲ್ಲಿ ವೆಂಟಿಲೇಷನ್ ಇರಲೇಬೇಕಾದಂತಹ ಅನಿವಾರ್ಯತೆ ಉಂಟು ಆನಂತರ ಯಾವುದೇ ಸುಗಂಧ ದ್ರವ್ಯಗಳನ್ನು ಯಾವುದೇ ರೀತಿಯಲ್ಲಿ ಪೌಚ್ ಎಲ್ಲ ಬರುತ್ತಲ್ವ ಅದನ್ನೆಲ್ಲ ಅಲ್ಲಿ ನೀವು ನೇತಾಡಿಸಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಆ ಟಾಯ್ಲೆಟಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಸಮಸ್ಯೆಗಳನ್ನ ಸರ್ ನಂಗೆ ಹೊಡಿಲಿಕ್ಕೆ ಆಗ್ತಾ ಇಲ್ಲ ಅಥವಾ ಬ್ಲಾಕ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಏನು ಮಾಡೋಕ್ಕೆ ಗೊತ್ತಿಲ್ಲ ಅಥವಾ ಗಂಡ ಸಪೋರ್ಟ್ ಇಲ್ಲ ಹೆಂಡತಿ ಸಪೋರ್ಟ್ ಇಲ್ಲ ತಂದೆ ತಾಯಿ ಸಪೋರ್ಟ್ ಏನಾದರೂ ಕೂಡ ಆವಾಗ ಅದನ್ನ ನೀವು ಸರಿಯಾದ ವೇಯಲ್ಲಿ ನೀವು ಮೇಂಟೈನ್ ಮಾಡಿದಾಗ ಮೇ ಬಿ ನಿಮಗೆ ಕೋರ್ಟ್ ಕಚೇರಿ ಬ್ಯಾಂಕಿಂಗ್ ಸಾಲ ಅದು ಇದರಲ್ಲಿ ಏನೆಲ್ಲ ಸಮಸ್ಯೆ ಬರಬೇಕು ಯಾರಿಂದ ಸಪೋರ್ಟಿವ್ ಸಿಸ್ಟಮಲ್ಲಿ ಸಮಸ್ಯೆ ಬರ್ತಾ ಉಂಟು ಅದನ್ನ ನೀವು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಇನ್ನೂ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಸೊಸೆ ಜಗಳ ಜೀವನದಲ್ಲಿ ಅಥವಾ ಈ ಒಂದು ಪ್ರಪಂಚದಲ್ಲಿ ಜೀವನದ ಬಿಡಿ ಅಲ್ವಾ ಅದು ನಮ್ಮ ಭಾರತ ದೇಶದಲ್ಲಿ ಅಲ್ವಾ ಒಂದು ಸರಿಪಡಿಸಲಿಕ್ಕೆ ಆಗದಂತಹ ಒಂದು ಸಂಬಂಧ ಅಂದರೆ ಅತ್ತೆ ಸೊಸೆ ಸಂಬಂಧ ಅಲ್ವಾ ಈಗ ಎಲ್ಲರೂ ಅಂತ ನಾನು ಹೇಳೋದಿಲ್ಲ ಈಗ ನೂರು ಅತ್ತೆ ಸೊಸೆಯನ್ನು ನೀವು ನೀವು ಒಟ್ಟು ಮಾಡಿಟ್ಕೊಂಡಾಗ ಅದರಲ್ಲಿ ಸಾಧಾರಣ ಒಂದು ಎಪ್ಪತ್ತು ಪ್ರತಿಶತ ಸರಿ ಇರುವುದೇ ಇಲ್ಲ ಮೂವತ್ತು ಪ್ರತಿಶತ ಹೇಗೋ ಮ್ಯಾನೇಜ್ ಮಾಡ್ಕೊಂಡಿರ್ತಾರೆ ಸೆವೆಂಟಿ ಪ್ರತಿಶತ ಅದು ಯಾವಾಗಲೂ ಪ್ರಾಬ್ಲಮೆಟಿಗೆ ಹಾಗಾದರೆ ಅತ್ತೆ ಸೊಸೆ ಜಗಳ ಯಾಕೆ ಕ್ರಿಯೇಟ್ ಆಗುತ್ತೆ ನಿಮ್ಗೆ ಅದು ಗೊತ್ತಾಗುತ್ತಾ ಯಾಕೆ ಗೊತ್ತಾಗುತ್ತೆ ಓಕೆ ಯಾಕಂದರೆ ನಿಮಗೆ ಸಪೋರ್ಟಿವ್ ಸಿಸ್ಟಮ್ ಏನುಂಟು ನಿಮ್ಮ ನಾರ್ತ್ ವೆಸ್ಟ್ ಬರುವಂತಹ ಮದುಮಗಳು ಅಂದರೆ ಬರುವಂತಹ ವಧು ಏನಿರ್ತಾಳೆ ಮನೆಗೆ ಬರುವಂತಹ ಸೊಸೆ ಏನಿರ್ತಾಳೆ ಅವಳ ನಾರ್ತ್ ವೆಸ್ಟ್ಗೆ ಸಂಬಂಧಪಟ್ಟಂತ ಎನರ್ಜಿಯನ್ನೇ ಇಟ್ಕೊಂಡು ಬಂದಿರ್ತಾಳೆ ಹಾಗಾದ್ರೆ ನಾರ್ತ್ ವೆಸ್ಟ್ ಅಂದರೆ ವಾಯುವ್ಯದ ಭಾಗ ಚೆನ್ನಾಗಿದೆ ಅಂದಾಗ ಅವಳು ಬರುವಂತಹವಳು ಕೂಡ ಚೆನ್ನಾಗಿರ್ತಾಳೆ ನಾರ್ತ್ ವೆಸ್ಟ್ ಚೆನ್ನಾಗಿಲ್ಲ ಅಂದಾಗ ಹೊರಗಿನಿಂದ ಬಂದವಳು ಕೂಡ ಸರಿ ಇರುವುದಿಲ್ಲ ಅಂತ ಸರಿ ಇರುವುದಿಲ್ಲ ಅಂದರೆ ಅವಳ ಬಿಹೇವಿಯರ್ ಕೆಲಸ ಅದು ಇದು ಚೆನ್ನಾಗಿರ್ಬೋದು ಬಟ್ ಅತ್ತೆ ಅತ್ತೆ ಜೊತೆಗೆ ಅಥವಾ ಮನೆಯವರ ಜೊತೆಗೆ ಅವಳು ಹೊಂದಿಕೊಂಡು ಹೋಗೋದು ಕಷ್ಟ ಅಂತ ಒಂದು ಇಂಡಿಕೇಶನ್ ಅವಳಲ್ಲಿ ಅವಳು ಕಾಣುವುದೇ ಬೇರೆ ಅವಳಲ್ಲಿ ಇರುವುದೇ ಬೇರೆ ಅವಾಗ ಏನಾಯ್ತು ಅತ್ತೆ ಸೊಸೆಗೆ ಶುರುವಾಯಿತು ಈಗ ಜಗಳ ಅಲ್ವಾ ಯಾಕಂದ್ರೆ ಅತ್ತೆ ಬಂದು ಎಲ್ಲಿರ್ತಾರೆ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ನಿಮ್ಮ ಅಗ್ನಿಮೂಲೆ ಸೊಸೆ ಬಂದು ಸೌತ್ ವೆಸ್ಟ್ ಕಾರ್ನರ್ ಸಾರಿ ನಾರ್ತ್ ವೆಸ್ಟ್ ಕಾರ್ನರ್ ಹೊರಗಿನಿಂದ ಬಂದವರು ರೈತಾನೆ ಇವರು ಇಬ್ಬರು ಕೂಡ ಆ ಅಲ್ಲಿ ಇಬ್ಬರಿಗೂ ಕೂಡ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಇದು ಪರಿಚಯ ಅದಕ್ಕೋಸ್ಕರ ಅಂತಹ ಸಂಬಂಧಗಳು ಕೂಡ ಚೆನ್ನಾಗಿರ್ಬೇಕಾದ್ರೆ ಸೌತ್ ಈಸ್ಟ್ ಅಂದರೆ ಅಗ್ನಿಮೂಲೆಯನ್ನು ಕೂಡ ನೀವು ಮೇಂಟೈನ್ ಮಾಡಿ ಇಡಬೇಕಾಗುತ್ತೆ ಆನಂತರ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗವನ್ನು ಕೂಡ ನೀವು ಮೇಂಟೈನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನಾನೇನು ಅಂದ್ರೆ ಯಾವಾಗ ಯಾರಿಗದು ಮದುವೆ ಆಗುತ್ತೆ ಅಥವಾ ಒಂದು ವರನನ್ನು ಹುಡುಕ್ತೀರಾ ಒಂದು ವಧುವನ್ನು ಹುಡುಕ್ತೀರಾ ದಯವಿಟ್ಟು ಹೇಳ್ತೀನಿ ನಾನು ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗವನ್ನು ಆದಷ್ಟು ಚೆನ್ನಾಗಿ ಇಟ್ಕೊಳ್ಳಿ ಹೊರಗಿಂದ ಬಂದವರು ಚೆನ್ನಾಗಿರ್ತಾರೆ ಆನಂತರ ಎಣಿಸ್ಕೊಳ್ಳಿ ಮನೆಯಲ್ಲಿ ಮನೆಯಲ್ಲಿ ನೋಡಿ ನಿಮ್ಗೆ ಮಗನಿಗೆ ಮದುವೆ ಆಗ್ಬೇಕು ಮಗನಿಗೆ ಮದುವೆ ಆಗ್ಬೇಕಾದ್ರೆ ನಾರ್ತ್ ವೆಸ್ಟ್ ಅಂತೂ ಇಬ್ ಚೆನ್ನಾಗಿರ್ಬೇಕು ಮಗನಿಗೆ ಆಗ್ಬೇಕಾದ್ರು ಕೂಡ ಮಗಳಿಗೆ ಆಗ್ಬೇಕಾದ್ರು ಕೂಡ ವಾಯುವ್ಯದ ಭಾಗ ಚೆನ್ನಾಗಿರ್ಬೇಕು ಓಕೆನಾ ಆನಂತರ ಈ ಮಗನಿಗೆ ಮದುವೆ ಆಗಬೇಕಾದ್ರೆ ಮಗನಿಗೆ ಬರುವಂಥ ಹುಡುಗಿಯ ಆಟ್ರಿಬ್ಯೂಟ್ಸ್ ಏನಿರ್ತದೆ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ನಿಂದ ಅದು ಡಿಫೈನ್ ಆಗುತ್ತೆ ಓಕೆನಾ ಹಾಗಾದರೆ ನಿಮ್ಮ ಸೌತ್ ಈಸ್ಟ್ ಅಗ್ನಿ ಮೂಲೆ ಅಗ್ನಿ ಮೂಲೆ ಎಷ್ಟು ಚೆನ್ನಾಗಿದೆ ಅಷ್ಟು ಒಳ್ಳೆ ಹುಡುಗಿ ಬರಬಲ್ಲಲು ಓಕೆನಾ ಒಳ್ಳೆ ಹುಡುಗಿಯನ್ನು ನೀವು ಚಾಯ್ಸ್ ಮಾಡ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅಗ್ನಿ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಜೊತೆಗೆ ವಾಯುವ್ಯದ ಮೂಲೆಯನ್ನು ಕೂಡ ಚೆನ್ನಾಗಿಟ್ಕೊಳ್ಬೇಕು ಅದೇ ರೀತಿ ನಿಮ್ಮ ಮಗಳಿಗೆ ಒಳ್ಳೆಯ ವರಬೇಕು ಮಗಳಿಗೆ ಒಳ್ಳೆಯ ಒಂದು ವರನನ್ನು ಹುಡುಕಿ ಮದುವೆ ಮಾಡಬೇಕು ಅವನ ಸ್ಟೇಟಸ್ ಚೆನ್ನಾಗಿರಬೇಕು ಕೆಲಸ ಹಾಗಾದರೆ ನಿಮ್ಮ ಮನೆಯ ದಕ್ಷಿಣದ ಭಾಗ ಏನಿದೆ ದಕ್ಷಿಣದ ಭಾಗ ಏನಿದೆ ನಿಮ್ಮ ನಿಮ್ಮ ಮಗಳ ವರನಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಹಾಗಾದ್ರೆ ನಿಮ್ಮ ದಕ್ಷಿಣದ ಭಾಗದಲ್ಲಿ ಟಾಯ್ಲೆಟ್ ಬಂತು ದಕ್ಷಿಣದ ಭಾಗದಲ್ಲಿ ಬಾಗಿಲು ಸಾರಿ ದಕ್ಷಿಣದ ಭಾಗದಲ್ಲಿ ಬಾತ್ರೂಮ್ ಬಂತು ದಕ್ಷಿಣದ ಭಾಗದಲ್ಲಿ ಟಾಯ್ಲೆಟ್ ದಕ್ಷಿಣದ ಭಾಗದಲ್ಲಿ ಟಾಯ್ಲೆಟ್ ಪಿಟ್ ಆನಂತರ ದಕ್ಷಿಣದ ಭಾಗದಲ್ಲಿ ಬ್ಲೂ ಕಲರ್ ಆನಂತರ ದಕ್ಷಿಣದ ಭಾಗದಲ್ಲಿ ಬ್ಲ್ಯಾಕ್ ಕಲರ್ ಅಲ್ವಾ ಅಥವಾ ವೇವಿ ಶೇಪ್ನ ಕಲರ್ ಏನೋ ಒಂದು ಹಾಕೊಂಡಿದೀರಾ ಸೊ ಇದು ಕೂಡ ಏನಾಗುತ್ತೆ ನಿಮಗೆ ಅಥವಾ ಯೆಲ್ಲೋ ಕಲರ್ ದಕ್ಷಿಣ ಅವಾಗ ಏನಾಯ್ತು ನಿಮ್ಮ ಮಗಳಿಗೆ ಬರತಕ್ಕಂತಹ ವರ ಏನಿರ್ತಾನೆ ಆತ ವೀಕ್ ಆಗಿರ್ತಾನೆ ಆತ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ ಅಥವಾ ಅವ್ನಿಗೆ ಏನು ಸ್ಟ್ರೆಂತ್ ಬೇಕಾದ ಇರೋಲ್ಲ ಅಥವಾ ಅವ್ನಿಗೆ ಕೆಲಸ ಅದು ಇರುವುದಿಲ್ಲ ಈ ಪರಿಸ್ಥಿತಿ ಕೂಡ ನಿರ್ಮಾಣ ಅದಕ್ಕೋಸ್ಕರ ಹುಡುಗನಿಗೆ ಹುಡುಗಿ ಚೆನ್ನಾಗಿರಬೇಕು ಸೌತ್ ಈಸ್ಟ್ ಕಾರ್ನರ್ ಮೇಂಟೈನ್ ಮಾಡಿ ಹುಡುಗಿಗೆ ಹುಡುಗ ಚೆನ್ನಾಗಿರಬೇಕು ನಿಮ್ಮ ಸೌತ್ ಕಾರ್ನರ್ ದಕ್ಷಿಣದ ಭಾಗವನ್ನು ಮೇಂಟೈನ್ ಮಾಡಿ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಆ ನಂತರ ಇಬ್ಬರಿಗೂ ಕೂಡ ಎಲ್ಲಿ ಮೇಂಟೈನ್ ಮಾಡಬೇಕು ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗವನ್ನು ಮೇಂಟೈನ್ ಮಾಡಬೇಕು ಅನ್ಯತೆ ಏನಾಗುತ್ತೆ ಕೋರ್ಟು ಕಚೇರಿಯಲ್ಲಿ ಬೇಕಾದಂಥ ಅನಿವಾರ್ಯತೆ ಬರ್ಬೋದು ಸಮಸ್ಯೆ ಕೂಡ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಯಾರನ್ನು ನೋಡ್ತೀರಾ ನೋಡುವುದು ನೀವು ಬೇರೆಯೇ ಇರುವುದು ಬೇರೆಯೇ ನಾರ್ತ್ ವೆಸ್ಟಲ್ಲಿ ಟಾಯ್ಲೆಟ್ ಇದ್ದವರು ನಾರ್ತ್ ವೆಸ್ಟಲ್ಲಿ ಯಾರೆಲ್ಲ ಕನ್ನಡಿ ಹಾಕೊಂಡಿದ್ದೀರಾ ನಾರ್ತ್ ವೆಸ್ಟಲ್ಲಿ ಯಾರಾದರೂ ಡಂಪ್ ಮಾಡ್ಕೊಂಡಿದ್ದೀರಾ ನಾರ್ತ್ ವೆಸ್ಟ್ ಯಾರಿಗೆಲ್ಲ ಕಟ್ಟಾಗಿಬಿಟ್ಟಿದೆ ಅವರೆಲ್ಲರೂ ಕೂಡ ಇದನ್ನು ಪರಿಗಣಿಸಿ ನೋಡಿ ಅಂತ ಹೇಳ್ತೇನೆ ನಿಮಗೆ ಖಂಡಿತ ಒಂದಲ್ಲ ಒಂದು ರೂಪದಲ್ಲಿ ನೀವು ಮೋಸ ಹೋದವರೇ ಆಗಿರೋ ಮೋಸ ಕೂಡ ನಿಮ್ಮ ಪಾಲಿಗೆ ಬಂದಿರುತ್ತೆ ಸೊ ಅಲ್ಲಿ ಪ್ರಾಬ್ಲಮ್ ಅಂತೂ ಆಗಿ ಆಗೈತೆ ಓಕೆನಾ ಗೊತ್ತಾಯ್ತು ಅಂದ್ಕೊಳ್ತೀನ ಪತ್ ಇದು ಬಹಳ ವಿಶೇಷವಾಗಿರುವಂತದ್ದು ಇದು ಇವತ್ತಿನ ನಮ್ಮ ಎಪಿಸೋಡ್ ಅಂತ ಹೇಳ್ತೇನೆ ಇದನ್ನ ಎಂಜಾಯ್ ಮಾಡಿ ಎಲ್ಲ ನಿಮ್ಮಲ್ಲಿ ಇದೆ ಅಂದ್ರೆ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೇನೆ ವಾಟ್ಸ್ಆ್ಯಪ್ ಅಲ್ಲಿ ಕೂಡ ಅದ್ರಲ್ಲಿ ನಮ್ಮ ಯೂಟ್ಯೂಬಲ್ಲಿ ಇದೆ ಆನಂತರ ಫೇಸ್ಬುಕ್ ಅಲ್ಲಿ ಕೂಡ ಇದೆ ಓಕೆನಾ ಇನ್ನೊಂದು ವಿಚಾರ ಹೇಳ್ತೀನಿ ನಿಮಗೆ ಸಣ್ಣ ವಿಚಾರ ಓಕೆನಾ ನನ್ನ ನನ್ನ ಫೇಸ್ಬುಕ್ ಏನಿದೆ ಅಲ್ವಾ ವಿಜಯರಾಜ್ ಅಂತ ವಿಜಯರಾಜ್ ಕಟ್ಪಾಡಿ ಅಂತ ಫೇಸ್ಬುಕ್ ಏನಿದೆ ಅದು ಯಾರೋ ಹ್ಯಾಕ್ ಮಾಡಿದ್ದಾರೆ ಅದರಿಂದಾಗಿ ಅಲ್ಲಿ ನಾನೀಗ ಆಕ್ಟಿವ್ ಆಗಿಲ್ಲ ಯಾರೋ ಹ್ಯಾಕ್ ಮಾಡಿದ್ದಾರೆ ಕೆಲಸ ಇಲ್ಲದವ್ರು ಯಾರೋ ಓಕೆ ಹ್ಯಾಕ್ ಮಾಡಿದ್ದಾರೆ ಅದ್ರಿಂದಾಗಿ ನಾನು ಅದ್ರಲ್ಲಿ ಆಕ್ಟಿವ್ ಆಗಿಲ್ಲ ಅದರಿಂದ ನನ್ನ ಪೇಜಲ್ಲಿ ಅದು ಬರುವುದಿಲ್ಲ ಅಂತ ಹೇಳ್ತೇನೆ ಮತ್ತೆ ಬೇರೆ ಅಕೌಂಟ್ ಅನ್ನ ನಾನು ಓಪನ್ ಮಾಡಿಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ಅದಕ್ಕೋಸ್ಕರ ಬಿಟ್ಟು ಬಟ್ ದೈಜಿ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಹೋದ್ರೆ ಸರ್ಚ್ ಮಾಡಿದ್ರೆ ನನ್ನ ಎಲ್ಲ ಎಪಿಸೋಡ್ ಸಿಗಬಹುದು ನಿಮಗೆ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಎಂಜಾಯ್ ಮಾಡಬಹುದು ಫೇಸ್ಬುಕ್ ಅಲ್ಲಿ ಹೋಗಿ ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ ಪರವಾಗಿಲ್ಲ ನಿಮ್ ನಿಮ್ಮ ಪೇಜಲ್ಲಿ ಹೋಗಿ ಹುಡುಕಿ ಅಂತ ಹೇಳಿದ್ರೆ ಚೆನ್ನಾಗಿ ವರ್ಕ್ ಆಗಿದೆ ಓಕೆನಾ ಈಗ ರಹಸ್ಯಗಳು ಬಹಳ ನಿಮ್ ಜೊತೆ ಹಂಚಿಕೊಳ್ಳಿ ಖಂಡಿತ ಹಂಚಿಕೊಳ್ತೇನೆ ಬಟ್ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಮುಗಿಸ್ತಿದ್ದೇನೆ ವೀಕ್ಷಕರ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ